ಹಲೋ ಗೈಸ್, ವೆಲ್ಕಮ್ ಟು ಮೈ ಲಾಗ್. ಇವತ್ತು ನಾವು ನಮ್ಮ ಊರಲ್ಲಿ ಇದ್ದೇವೆ. ಹಾಗೆ ನಮ್ಮ ಊರಿನ ಲ್ಯಾಂಪ್ ಸೊಸೈಟಿ ಚೊಕ್ಕಾಡಿ, ಇಲ್ಲಿಗೆ ನಮ್ಮ ಅನನ್ಯ ಫೀಡ್ಸ್ ಅವರ MD ಅವರು ಬರ್ತಾರೆ, ದಿವಾನ ಗೋವಿಂದ ಭಟ್. ಹಾಗೆ ನಿಮ್ಮ ಹೈನುಗಾರಿಕೆ ಬಗ್ಗೆ ನಿಮಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಮಾಹಿತಿ ಕೊಡುವ ಅಂತೇಳಿ ಒಂದು ಅನಿಸಿಕೆ. ಆದ ಕಾರಣ ಅವರು ಬರ್ತಾರೆ, ಅವ್ರ ಜೊತೆ ಮಾತಾಡಿಸುವ ಯಾವ ರೀತಿ. ಅವ್ರ ಜೊತೆ ಎಲ್ಲ ತರಹದ ಹೈನುಗಾರಿಕೆ ಪ್ರಾಡಕ್ಟ್ಸ್ ಉಂಟು, ಗೋವಿಗೆ ಸಂಬಂಧಪಟ್ಟ ಎಲ್ಲ ತರಹದ ಪ್ರಾಡಕ್ಟ್ಸ್ ಉಂಟು. ಹಾಗೆ ಅಡಿಕೆಗೂ ಮತ್ತು ತೆಂಗಿಗೆ ಆಗುವಂಥ ಎಲ್ಲ ತರಹದ ಫರ್ಟಿಲೈಸರ್ಸ್ ಅವ್ರ ಜೊತೆ ಉಂಟು. ಹಾಗೆ ಎಲ್ಲ ತೋರಿಸುವ ನಿಮಗೆ, ಯಾರ ಬಗ್ಗೆ ಮಾಹಿತಿ ಕೊಡುವ. ಹಾಗೆ ಬನ್ನಿ, ಹೋಗುವ, ನೋಡುವ, ಕೇಳುವ ಏನಂತ ಹೇಗೆ ಹೇಳ್ತಾರೆ, ಅವರ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಹೇಗೆ ಕೊಡ್ತಾರೆ ಅಂತ. ನಮ್ಮ ಜೊತೆ ಅನನ್ಯ ಫೀಡ್ ಫೀಡ್ಸ್ ಹತ್ರ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಗಣೇಶ್ ಪಿಲ್ಕಜೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ಕೇಳುವ ಅನನ್ಯ ಫೀಡ್ಸ್ ಬಗ್ಗೆ. ಅವರಿಗೆ ನಮ್ಮ ಚೊಕ್ಕಡಿಗೆ ಅವರೇ ಈಗ ಮೇನ್ ಸೇಲ್ಸ್ ಎಕ್ಸಿಕ್ಯೂಟ್ ಆಗಿದ್ದಾರೆ. ಏನ್ ಹೇಳ್ತೀರಾ ಸರ್ ಅನನ್ಯ ಫೀಡ್ಸ್ ಬಗ್ಗೆ? ನಮಸ್ಕಾರ ಶರಣ ಕರ್ಮಜಿ ಅವರೇ. ಇದು ನಮ್ಮದು ಭಾರತ ದೇಶದಲ್ಲಿ ಇಡೀ ಪ್ರಸಿದ್ಧಿಯನ್ನು ಬೆಳೆದಿರುವಂತಹ ಅನನ್ಯ ಫಾರ್ಮ್ ಅನನ್ಯ ಫೀಡ್ಸ್. ಅನನ್ಯ ಫೀಡ್ಸ್ ಇವರದು ಈಗ ಹೈನುಗಾರಿಕೆ ಮಾಡಲಿಕ್ಕೆ ಪಶು ಆಹಾರವನ್ನು ತಯಾರು ಮಾಡುವಂತಹ ಘಟಕ. ಮೊದಲನೇದಾಗಿ ಅವರು 25 ವರ್ಷದಿಂದ ಈ ಒಂದು ಪ್ರಾಡಕ್ಟನ್ನು ಹುಬ್ಬಳ್ಳಿಯಲ್ಲಿ ತಯಾರು ಮಾಡ್ತಾ ಇದ್ರು. ಈಗ ಕಳೆದ 2 ವರ್ಷದಿಂದ ನಮ್ಮ ಇಲ್ಲಿ ಉಪ್ಪಿನಂಗಡಿ ಹತ್ರ ಮಡಂತ್ಯಾರ ಎಂಬಲ್ಲಿ ಪಾಂಡವರ ಕಲ್ಲು ಅಂತ ಇದೆ, ಅಲ್ಲಿ ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡಿ ಈಗ ನಮ್ಮ ಈ ಕರ್ನಾಟಕದಾದ್ಯಂತ ಇಲ್ಲಿ ಹೆಚ್ಚಿನ ಕಡೆಗೆ ನಾನು ಡಿಸ್ಟ್ರಿಬ್ಯೂಷನ್ಗೆ ಈಗ ಒಪ್ಪಿಕೊಂಡಿದ್ದೇನೆ. ಹಾಗೆ ಉತ್ತಮವಾದಂಥ ಒಂದು ಪ್ರಾಡಕ್ಟ್ ಅಂತ ಹೇಳುವುದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಇಂತಹ ಪ್ರಾಡಕ್ಟ್ ಮಾಡೋದು ತುಂಬ ಕಂಪನಿಗಳಿವೆ, ಆದರೆ ಅನನ್ಯ ಫೀಡ್ಸ್ ಅನ್ನಂತಹ ಪ್ರಾಡಕ್ಟನ್ನು ಮಾಡುವುದು ಇಲ್ಲವೂ ಇಲ್ಲ. ಯಾಕೆಂತ ಹೇಳಿದರೆ ಇವರು ಸಂಪೂರ್ಣವಾಗಿ ಸಾವಯವ ಕ್ರಮದಲ್ಲಿ ಇದನ್ನು ತಯಾರು ಮಾಡ್ತಾರೆ, ಅದರಲ್ಲಿ ಉತ್ತಮವಾದಂತಹ ರಾ ಮೆಟೀರಿಯಲ್ ಅನ್ನು ಹಾಕಿ ಈ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇದ್ದಾರೆ. ಇದರಲ್ಲಿ ಈಗ ನವಧಾನ್ಯ, ನವಧಾನ್ಯ ಗೋಲ್ಡ್, ಮಿಲ್ಕ್ ಬಾರ್ ಮತ್ತು ಕ್ರಿಮಿ ಬಾರ್, ಅಲ್ಲದೆ ಈಗ 100ಕ್ಕೆ 100 ಪರಿಶುದ್ಧವಾದಂತಹ ಜೋಳದ ಭೂಸ ಅಂತ ಹೇಳಿದ್ರೆ ಶಕ್ತಿವರ್ಧಕ ಅಂತ ನಾವು ಹೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಈ ಚೊಕ್ಕಾಡಿ ಗ್ರಾಮಕ್ಕೆ ಇದರ ಕಂಪನಿಯ ಅನನ್ಯ ಫೀಡ್ಸಿನ ಮಾಲಕರು ಅದರ MD ಆಗಿರುವಂತಹ ದಿವಾನ ಗೋವಿಂದ ಭಟ್ ಅವರು ಬಂದಿದ್ದಾರೆ. ಅವರೊಟ್ಟಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೇಳುವ. ಹಾಗೆ ನೀವು ಈಗ ಚೊಕ್ಕಾಡಿ ಇಲ್ಲಿ ಇಲ್ಲ, ಚೊಕ್ಕಾಡಿ ಚೊಕ್ಕಾಡಿ ಈಗ ನಮ್ಮ ಲ್ಯಾಂಪ್ ಸೊಸೈಟಿ ಅಲ್ಲಿ ಲ್ಯಾಂಪ್ ಸೊಸೈಟಿ ಇಲ್ಲಿ ಈಗ ಅವರು ಅದರ ಡೀಲರ್ ಆಗಿದ್ದಾರೆ ತಗೊಂಡಿದ್ದಾರೆ. ಹಾಗೆ ನಮ್ಮ ಸಹಕಾರಿ ಬ್ಯಾಂಕ್ ಇವರು ಅಧ್ಯಕ್ಷರಾಗಿರೋ ಶ್ರೀಯುತ ಕೇಶವ ಕರ್ಮಜಿ ಅವರ ಅವರಲ್ಲಿ ಕೇಳಿಕೊಂಡಾಗ ನಮ್ಮ ಸೊಸೈಟಿಯಲ್ಲಿ ನಮ್ಮ ಊರಿನ ಹೈನುಗಾರಿಕೆ ಇದು ಒಳ್ಳೆಯ ಒಂದು ಫಲಿತಾಂಶ ಬರ್ಬೋದು, ಇದನ್ನು ಈ ಗ್ರಾಮಕ್ಕೆ ಕೂಡ ನಮಗೆ ಪ್ರಸರಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ನಮ್ಮ ಕಂಪನಿಯ ಇವರು ಮಾಲಕರು ಬಂದಿದ್ದಾರೆ, ಇದರ MD ಅವರು ಬಂದಿದ್ದಾರೆ. ಅವರು ಹೆಚ್ಚಿನ ಮಾಹಿತಿಯನ್ನು ಈ ಕಂಪನಿಯ ಬಗ್ಗೆ ಅವರು ಹೇಳಲಿಕ್ಕಿದ್ದಾರೆ. ಆಯ್ತು, ಅವ್ರ ಹತ್ರ ಕೇಳುವ. ಮಾತಾಡಿಸ್ ಸರ್. ನಮಸ್ತೆ. ನಮಸ್ತೆ. ನೋಡಿ ಗೈಸ್, ನಮ್ಮ ಜೊತೆ ಈಗ ಅನನ್ಯ ಫೀಡ್ಸ್ ಅದರ MD ಅವರು ಇದ್ದಾರೆ. ಹಾಗೆ ಅವ್ರ ಜೊತೆ ಕೇಳುವ ಈ ಅನನ್ಯ ಫೀಡ್ಸ್ ಬಗ್ಗೆ. ಹಾಗೆ ಸರ್, ಇದು ನಮ್ಮ ಊರಿಗೆ ಬಂದಿದ್ದೀರಾ? ಹಾಗೆ ಅನನ್ಯ ಸಂಸ್ಥೆ ಯಾವ್ದೆಲ್ಲ ಪ್ರಾಡಕ್ಟ್ ಇದೆ ಇದರಲ್ಲಿ? ನಿಮ್ಮ ಊರು ಅಂದ್ರೆ ಚೊಕ್ಕಡಿ ಅಲ್ಲ? ಸರಿ, ಖುಷಿ ಆಯ್ತು. ಯಾಕಂದ್ರೆ ಚೊಕ್ಕಡಿ ಅಂತ ಹೇಳೋ ಊರು ನಾನು ಈಗಲ್ಲ, ಮೊದ್ಲಿಂದಲೇ ನನಗೆ ಒಂದು ರೀತಿಯ ಸಂಬಂಧ ಇರುವಂತ ಊರೇ. ಏನು ಪರ ಊರಲ್ಲ, ನಾನು ಬಂಟ್ವಾಳ ತಾಲೂಕಿನವ. ಬಂಟ್ವಾಳ ಇಲ್ಲಿ ಸುಳ್ಯ ತಾಲೂಕಿಗೆ ನಮ್ಮ ಸಂಬಂಧಗಳು ಬೇಕಷ್ಟಿದೆ. ಸರಿಸುಮಾರು 25 ವರ್ಷ ಹಿಂದಿನಿಂದಲೇ ತಾರಿಹಾಳ ಹುಬ್ಬಳ್ಳಿ ಅಲ್ಲಿ ನಾನು ಪಶು ಆಹಾರ ತಯಾರಿಕಾ ಘಟಕವನ್ನು ಪ್ರಾರಂಭ ಮಾಡಿದವ. ನಿರಂತರ ಆ ಕಾಲದಿಂದ ಈವರೆಗೂ ಕರ್ನಾಟಕದಾದ್ಯಂತ ಹಾಗೂ ಕೇರಳದ ಉತ್ತರ ಭಾಗ ಅಂದರೆ ಕಾಸರಗೋಡು ಜಿಲ್ಲೆಯಲ್ಲಿ ನಾವು ಎಲ್ಲ ಹೈನುಗಾರರ ಮನೆ ಗೆದ್ದಿದ್ದೇವೆ. ಈ ಸಂದರ್ಭದಲ್ಲಿ ನಾವೊಂದು 10 ವರ್ಷದಿಂದ ಈ ಸುಳ್ಯ ತಾಲೂಕಿಗೆ ನಮ್ಮ ಒಂದು ಪಶು ಆಹಾರ ವಿತರಣೆ ಬಾಕಿಯಾಗಿತ್ತು. ಈಗ ಮತ್ತೆ ಸುಳ್ಯ ತಾಲೂಕಿಗೆ ವಿಶೇಷವಾಗಿ ನಿಮ್ಮದೇ ಊರಿಂದ ನಮ್ಮ ಮಾರಾಟಗಾರರಾಗಿ ಶ್ರೀಯುತ ಗಣೇಶ್ ಪಿಲಿಕಜೆ ಅವರನ್ನು ನಾವು ಅಪಾಯಿಂಟ್ ಮಾಡಿದ್ದೇವೆ. ಅವರು ಈಗ ಇಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿಯ ಹೈನುಗಾರರನ್ನು ಸೇವೆ ಮಾಡುವಂತಹ ಒಂದು ಭಾಗ್ಯ ಮತ್ತೆ ನಮಗೆ ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ ನಾನು. ಹಾಗೆ ಸರ್, ಇದು ಹೈನುಗಾರಿಕೆಯಲ್ಲಿ ತಮ್ಮ ಅನುಭವ ಮತ್ತೆ ಇದಕ್ಕೆ ಕೊಡುವ ಪಶು ಆಹಾರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ಈಗ ಹೈನುಗಾರಿಕೆಯಲ್ಲಿ ಅನುಭವ ಅಂತ ಹೇಳಿದ್ರೆ
ನಾನು ಸ್ವತಃ ಹಾಲು ಹಿಂಡಿದವ ಅಲ್ಲ, ನಮ್ಮ ಮನೆಯಲ್ಲಿ ಹೈನುಗಾರಿಕೆ ಇತ್ತು. ನಾನು ನನ್ನ ಎಜುಕೇಷನ್ ಆದ ಕೂಡಲೆ, ಅಂದ್ರೆ ಬಿಕಾಂ ಆದ ಕೂಡಲೆ ಸಹಜವಾಗಿ ನಾನು ಮಾರುಕಟ್ಟೆಗೆ ಪ್ರವೇಶ ಮಾಡಿದವ. ಒಂದು ಕಾಲದಲ್ಲಿ ನಾನು ಇದೇ ಪಶು ಆಹಾರ ತಯಾರಿಕೆ ಮಾಡದಿದ್ದಂತ ಒಂದು ಹುಬ್ಬಳ್ಳಿಯ ಒಂದು ಫ್ಯಾಕ್ಟ್ರಿಗೆ ನಾನು ಸೇಲ್ಸ್ ಆಗಿದ್ದೆ, ಡೀಲರ್ಶಿಪ್ ಅಲ್ಲಿದ್ದೆ. ಸೇಲ್ಸ್ಗೆ ಅಂದ್ರೆ ಡೀಲರ್ಶಿಪ್ ತಗೊಂಡಿದ್ದೆ, ಕಮಿಷನ್ ಬೇಸಿಸ್ ಅಲ್ಲಿ ನಾನು ದುಡಿತಾ ಇದ್ದೆ. ನಿರಂತರ ಒಳ್ಳೆಯ ಗುಣಮಟ್ಟ ಪಶು ಆಹಾರ ಕೊಟ್ರೆ ಜನರನ್ನು ಹೇಗೆ ಗೆಲ್ಬಹುದು ಅಂತ ಹೇಳೋದನ್ನು ನಾವು ಆವತ್ತೇ ತಿಳಿದವರು. ಆವತ್ತಿಂದ ಇವತ್ತಿನವರೆಗೆ, ಯಾಕೆಂದ್ರೆ 1998ರಿಂದ ಪ್ರಾರಂಭ ಆದಂತಹ ನನ್ನ ಈ ಪಶು ಆಹಾರ ತಯಾರಿಕೆ ವಿತರಣೆ ಹಾಗೂ ತಯಾರಿಕೆ ಈ ಯಾನ ಉಂಟಲ್ಲ, ನಿರಂತರವಾಗಿ ಪ್ರತಿಯೊಂದು ಹೈನುಗಾರರನ್ನು ನಾವು ಗೆದ್ದಿದ್ದೇವೆ. ಯಾಕೆಂತ ಹೇಳಿದ್ರೆ ಆ ಒಂದು ಪ್ರಾರಂಭ ಮಾಡಿದಂತ ಒಂದು ನಮ್ಮ ಫ್ಯಾಕ್ಟರಿ ನಿರಂತರವಾಗಿ ಸರಿಯಾಗಿ ನಮಗೆ ಒಳ್ಳೆಯ ಗುಣಮಟ್ಟದ ಪಶು ಆಹಾರವನ್ನು ಕೊಡದಿದ್ದಕ್ಕೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆ ಒಂದು ವಿಷಯವನ್ನೇ ನಾನು ಚಾಲೆಂಜ್ ಆಗಿ ತಗೊಂಡು ನಾನು ಪಶು ಆಹಾರ ತಯಾರಿಕೆಗೆ ಹುಬ್ಬಳ್ಳಿಗೆ ಹೋಗುವಂತ ಪರಿಸ್ಥಿತಿ ಆಯಿತು. ಅಲ್ಲಿಂದ ಪ್ರಥಮವಾಗಿ ನಾನು ಒಂದು ಬಾಡಿಗೆ ಶೆಡ್ ಅನ್ನು ತಗೊಂಡು 2 ವರ್ಷ ಪಶು ಆಹಾರವನ್ನು ತಯಾರಿಸಿಕೊಟ್ಟೆ. ತದನಂತರ ಸ್ವಂತ ಒಂದು ಜಾಗ ತಗೊಂಡು ನಮ್ಮದಂತ ಒಂದು ಮೆಷಿನರಿ ಎಲ್ಲ ಸೆಟಪ್ ಮಾಡಿ ನಿರಂತರವಾಗಿ ಈಗ ಪಶು ಆಹಾರವನ್ನು ಕೊಡ್ತಾ ಇದ್ದೇನೆ. ಈ ಪಶು ಆಹಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಆದ ಸಮಯದಲ್ಲಿ ಬರೀ ಮಲ್ಟಿನ್ಯಾಷನಲ್ ಕಂಪನಿಗಳಂತ ಗಾಡ್ರೇಜ್ ಎಲ್ಲ ರ್ಯಾಲಿಸ್ ಇಂಡಿಯಾದವ್ರದ್ದು ಹಾಗೂ ಸುಪ್ರೀಂ ಫೀಡ್ ಒಂದಿತ್ತು, ಮತ್ತೆ ಯಾವುದೇ ಪಶು ಆಹಾರಗಳು ಮೊದಲು ಇಲ್ಲಿ ಇರಲಿಲ್ಲ. ಆಕ್ಚುಲಿ ಪಶು ಆಹಾರ ತಯಾರಿಕೆ ಮಾಡಲಿಕ್ಕೆ ಸೂಕ್ತವಾದ ಜಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆ ಅಲ್ಲ. ಯಾಕೆಂದರೆ ಒಂದು ಯಾವುದೇ ವಿಷಯ ಇರಲಿ, ನಮಗೆ ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳು ದೊರೆಯುವ ಸ್ಥಳವೇ ನಮಗೆ ಪ್ರಶಸ್ತ ಆಗ್ತದೆ. ಯಾಕೆಂದರೆ ಹುಬ್ಬಳ್ಳಿ ಅಂತ ಹೇಳಿದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಛೋಟಾ ಮುಂಬೈ ಅಂತ ಹೇಳುವ ಒಂದು ಸ್ಥಳ. ಕರ್ನಾಟಕಕ್ಕೆ ಹಾಗೂ ಕೇರಳಕ್ಕೆ ಬೇಕಾದಂಥ ಮನುಷ್ಯರಿಗಿರಲಿ ಪಶುಗಳಿಗಿರಲಿ ಕೊಡುವಂಥ ಪೂರ್ತಿ ಆಹಾರಗಳು ಸಾಧಾರಣ ಒಂದು 70-80% ಹೋಗುವಂತಹ ಸ್ಥಳ ಈ ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲೇ ಹುಬ್ಬಳ್ಳಿ ಅಂದ್ರೆ ಹುಬ್ಬಳ್ಳಿ ಯಾವ ರೀತಿಯ ಸೆಂಟರ್ ಅಂತ ಹೇಳಿದ್ರೆ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಈ ಕಡೆಯಿಂದ ಹಾವೇರಿ, ಯಾವುದೇ ಎಲ್ಲಾ ಜಿಲ್ಲೆಗಳಿಂದ ಬೆಳಗಾಮು ಮಹಾರಾಷ್ಟ್ರದಂತ ಒಂದು ಜಾಗಕ್ಕೆ ಎಲ್ಲಿ ಹೋದ್ರು ಅದು ಆ ಹುಬ್ಬಳ್ಳಿ ಅಂತ ಹೇಳುವ ಸ್ಥಳ ಒಳ್ಳೆ ಸೆಂಟರ್ ಪ್ಲೇಸ್. ಅಲ್ಲಿಂದ ಕೊಡುವಂತಹ ನಮಗೆ ಕಚ್ಚಾ ವಸ್ತುಗಳು ಉತ್ತಮ ಗುಣಮಟ್ಟದ್ದು ಸಿಗ್ತದೆ. ಹಾಗಾದ್ರೆ ಇಲ್ಲಿ ಮಂಗಳೂರಲ್ಲಿ ತರಿಸ್ಲಿಕ್ಕೆ ಆಗುದಿಲ್ಲ ಕಚ್ಚಾ ವಸ್ತುಗಳನ್ನು ಅಂತ ಹೇಳುವ ಒಂದು ಪ್ರಶ್ನೆ ಸಹಜವಾಗಿ ಜನರಿಗೆ ಮೂಡಬಹುದು. ಏನೇ ನಾವು ತರಿಸ್ಲಿ ನಮಗೆ ಸಿಲೆಕ್ಷನ್ಗೆ ಆ ಚಾನ್ಸ್ ಇರುವಂತದ್ದು ಇಲ್ಲಿ ಕಮ್ಮಿ. ಕೊಟ್ಟಂತಹ ಒಂದು ಕಚ್ಚಾ ವಸ್ತುಗಳು ಅದು ಒಳ್ಳೇದು ಬಂದರೆ ಒಳ್ಳೇದು, ಕೆಟ್ಟದ್ದು ಬಂದರೂ ನಾವು ಅದನ್ನು ತಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇರಬೇಕಾಗ್ತದೆ. ಯಾಕಂದ್ರೆ 10 ಪೈಸೆ 20 ಪೈಸೆ 1 ರೂಪಾಯಿ ಕಮ್ಮಿ ಮಾಡಿ ತಗೊಳ್ಳಿ, ನಾವೊಂದು ಸ್ವಲ್ಪ ಸಹಕಾರ ಕೊಡಿ ಅಂತ ಹೇಳಿಕೊಂಡು ಕಳಿಸಿದವ ಕೇಳ್ತಾನೆ. ಅಥವಾ ಕಳಿಸುವವನೇ ಇಲ್ಲಿಗೆ ಕಳಿಸುವಂತಹ ಕಚ್ಚಾ ವಸ್ತುಗಳನ್ನು ಸೆಕೆಂಡ್ ಕ್ವಾಲಿಟಿಯ ಕಳಿಸ್ತಾನೆ. ಇಂತಹ ಎಲ್ಲಾ ಪ್ರಾಬ್ಲಮ್ ಆಗಬಾರದು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಈ ಊರಿಂದ ಆ ಊರಿಗೆ ಪ್ರಯಾಣ ಮಾಡಿ ಅಲ್ಲಿಯೇ ಆಗಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾನು ಪಶು ಆಹಾರ ತಯಾರಿಕೆ ಘಟಕವನ್ನು ಪ್ರಾರಂಭ ಮಾಡಿದೆ. ಈಗಿನ ಒಂದು ಕಾಲದಲ್ಲಿ ಭಾರಿ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ಯಾವ ರೀತಿ ಜನರಿಗೆ ಮೋಸ ಮಾಡಲಿಕ್ಕೆ ಆಗ್ತದೆ ಅದೆಲ್ಲ ಪ್ರಯತ್ನವನ್ನು ಎಲ್ಲಾ ಒಂದು ತಯಾರಕರು ಮಾಡುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡಿ ಹಾಕಿದ್ದಾರೆ. ಅದಕ್ಕೆ ಬರೀ ತಯಾರಕರಷ್ಟೇ ಕಾರಣ ಅಂತ ನಾನು ದೂರುದಿಲ್ಲ. ಅದರಲ್ಲಿ ಬೇಕಷ್ಟು ಪ್ರಮುಖವಾಗಿ ಹೇಳಬಾರದು, ನಮಗೆ ಅಗತ್ಯವೂ ಇದೆ, ಮೀಡಿಯೇಟರ್ಗಳು ಪ್ಲಸ್ ಅಲ್ಟಿಮೇಟ್ ಕನ್ಸ್ಯೂಮರ್ಸ್ ಯಾವುದನ್ನು ಆಲೋಚನೆ ಮಾಡೋದಿಲ್ಲ. ಕಚ್ಚಾ ವಸ್ತುವಿನ ಬೆಲೆಯಿಂದ ಕಡಿಮೆಗೆ ಫಿನಿಶ್ಡ್ ಗೂಡ್ಸ್ ಅಂದ್ರೆ ಉಪಯೋಗಿಸಲಿಕ್ಕೆ ತಯಾರಾದಂತಹ ಗೂಡ್ಸ್ಗಳು ಸಿಗ್ತದೆ ಅಂತ ಹೇಳೋದನ್ನು ನಾವು ಈಗ ಮನಗಂಡಿದ್ದೇವೆ. ನಮ್ಮ ಮನುಷ್ಯರು ತಿನ್ನುವ ಪಶು ಆಹಾರ ಇದು ಮನುಷ್ಯರು ತಿನ್ನುವಂತಹ ಆಹಾರಗಳಿರಲಿ ಅಥವಾ ಪಶು ಆಹಾರಗಳಿರಲಿ ಅಥವಾ ಉಳಿದಂತಹ ಎಲ್ಲಾ ವ್ಯವಸ್ಥೆಯಲ್ಲಿಯೂ ಈಗ ಒಂದು ರೀತಿಯ ಅಡಲ್ಟ್ರೇಷನ್ ಯಾವುದು ಬೇರೆ ಬೇರೆ ಚೀಪರ್ ವೆರೈಟಿಯನ್ನು ಮಿಕ್ಸ್ ಮಾಡಿ ಜನರಿಗೆ ಕೊಡುವಂತದ್ದು ಒಂದು ಕಾಮನ್ ಆಗಿಬಿಟ್ಟಿದೆ. ಇಲ್ಲಿ ನೀವು ಈಗ ನೋಡುವಂತ ಒಂದು ವಿಶೇಷ ಅಂತ ಹೇಳಿದ್ರೆ ನಮಗೆ ಈಗ ಎಣ್ಣೆ ಒಂದು ಸಣ್ಣ ಎಕ್ಸಾಂಪಲ್, ಹೈಯೆಸ್ಟ್ ಜನರಿಗೆ ಬೇಗ ಅರ್ಥ ಆಗುವಂತದ್ದು ಎಣ್ಣೆ. ಎಣ್ಣೆ ಯಾವ ರೀತಿಯಲ್ಲಿ ಅಡಲ್ಟ್ರೇಷನ್ ಆಗಿದೆ ಅಂದ್ರೆ ನನಗೆ ಗೊತ್ತಿದ್ದ ಪ್ರಕಾರ ಕಮ್ಮಿ ಒಂದು 70-80% ವರೆಗೆ ಹೋಗಿದೆ ಅಂತ ಕಾಣ್ತದೆ. ಯಾಕಂದ್ರೆ ಈಗ ಎಳ್ಳೆಣ್ಣೆ ಇರಲಿ ತೆಂಗಿನೆಣ್ಣೆ ಇರಲಿ ಉಳಿದ ಅಂತ ಅಡುಗೆ ಎಣ್ಣೆಗಳು ಯಾವುದು ನೆಲಗಡಲೆ ಎಣ್ಣೆ ಇರಲಿ ಇದೆಲ್ಲ ಕುಸುಬಿ ಎಣ್ಣೆ ಇರಲಿ ಪ್ರತಿಯೊಂದಲ್ಲಿಯೂ ಏನು ಈ ವೈಟ್ ಆಯಿಲ್ ಅಂತ ಹೇಳುವಂತಹ ಕೆಮಿಕಲ್ ಅನ್ನು ಮಿಕ್ಸ್ ಮಾಡಿ
ಅದಕ್ಕೆ ಪರಿಮಳ ಕಮ್ಮಿ ಆಗದಾಗೆ ಬೇಕಾದಂತಹ ಸೆಂಟ್ಗಳನ್ನು ಹಾಕಿ ಜನರಿಗೆ ಹ್ಯಾಕ್ ಕೊಡ್ತಾರ. ಪಶು ಆಹಾರದಲ್ಲಿಯೂ ಅಂಥದ್ದೇ ಒಂದು ವ್ಯವಸ್ಥೆ, ಬಹಳ ಒಂದು ಬೇಜಾರ ಸಂಗತಿ ಕಾಣ್ತಾ ಉಂಟು. ಪಶುಗಳು ದಿನದಿಂದ ದಿನಕ್ಕೆ ಜನಸಂಖ್ಯೆ ಪಶುಗಳ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಉಂಟು. ಯಾಕೆಂದರೆ ಇದು ಮೂಲ ಕಾರಣ ಯಾರು ಸರಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ತಾ ಇಲ್ಲ. ನಾವು KMF-ನವರಿಗೆ, ಯಾಕಂದ್ರೆ KMF-ನವರು ಕೂಡ ಇಲ್ಲಿ ನಮಗೆ ತುಂಬಾ ರೈತರಿಗೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಹಾಲು ತಗೊಳ್ತಾ ಇದ್ದಾರೆ, ಆದ್ರೆ ತಗೊಂಡ ಹಾಲು ಅವರಿಂದ ಹೇಗೆ ಬರ್ತದೆ, ಅವರಿಗೆ ಏನು ತೊಂದರೆ ಆಗ್ತದೆ, ಹೈನುಗಾರಿಕೆ ಆಗುವ ತೊಂದರೆಗಳೇನು, ಅದರ ಬಗ್ಗೆ ಮಾತ್ರ ಏನು ಸರಿಯಾದ ಒಂದು ವ್ಯವಸ್ಥೆ ಆಗ್ಲಿಲ್ಲ ಅವರಿಂದ. ಪ್ರಥಮವಾಗಿ ನಾನು ಹೇಳೋದಿದ್ರೆ ಅವರಿಗೆ ಈಗ ಈ ಸಿಗುವಂತ 40 ರೂಪಾಯಿ ಹಾಲಿಗೆ ವರ್ಕೌಟ್ ಆಗುದಿಲ್ಲ. ಕಡೆಯ ಪಕ್ಷ KMF-ನವರು 40-50 ರೂಪಾಯಿ ಪ್ರತಿ ಲೀಟರ್ಗೆ ಹಾಲಿಗೆ ಕೊಟ್ರೆ ಹೈನುಗಾರಿಕೆ ಇಷ್ಟು ಹಿಂದೆ ಇದಾಗ್ಲಿಕ್ಕಿಲ್ಲ. ಈಗ ನಮಗೆ ದಿವಸಕ್ಕೆ 1,00,000 ಲೀಟರ್ ಹಾಲು ನಾವು ದಕ್ಷಿಣ ಜಿಲ್ಲೆಗೆ ನಮ್ಮ ಹತ್ತಿರದ ಜಿಲ್ಲೆಯಿಂದ, ಉದಾಹರಣೆಗೆ ಹಾಸನವ ಈ ಕಡೆ ಶಿವಮೊಗ್ಗವ ಜಿಲ್ಲೆಯಿಂದ ನಾವು ತರಿಸ್ತಾ ಇದ್ದೇವೆ. ದಿವಸಕ್ಕೆ 2,00,000 ಲೀಟರ್ ಹಾಲು ಅಂತ ಹೇಳಿದ್ರೆ ಏನು ಅಲ್ಲಿಂದ ಇಲ್ಲಿಗೆ ಬರುವಂತ ಆ ಖರ್ಚು ವೆಚ್ಚಗಳು ಏನು, ಒಂದು ಲೀಟರ್ಗೆ 1 ರೂಪಾಯಿ 2 ರೂಪಾಯಿ ಬಿಡಬಹುದು. ಆ 2 ರೂಪಾಯಿ ಆ ಒಂದು ಕಾಸ್ಟ್ ಅನ್ನು ಕೂಡ 2-2.5 ರೂಪಾಯಿಂದ ಮೇಲೆ ಬಿಡಬಹುದು. ಆ ಕಾಸ್ಟ್ ಅನ್ನು ಕೂಡ ಇಲ್ಲಿಯ ಹೈನುಗಾರರಿಗೆ ಕೊಟ್ರೆ ಎಷ್ಟು ಉಪಕಾರ ಆಗ್ಬೋದು ಅಂತ ಹೇಳೋದನ್ನು ಒಂದು ನೋಡಿ. ಎರಡನೇ, ಕೊಡುವ ಪಶು ಆಹಾರಗಳು ಒಳ್ಳೆ ರೀತಿಯ, ಅವರು ಇನ್ನೂ ರೇಟ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಬೇಜಾರಾಗ್ಲಿಕ್ಕಿಲ್ಲ ಜನರಿಗೆ. ಅಥವಾ ಈ ಕೊಡುವಂತ ಸಬ್ಸಿಡಿ ಅಂತ ಹೇಳಿ ಕೊಡ್ತಾರಲ್ಲ, ಈ ಸಬ್ಸಿಡಿ ಹೇಳೋ ಶಬ್ದವೇ ಬೇಡ. ಏನು ಕೊಡ್ತಾರೆ ಅದನ್ನ 5 ರೂಪಾಯಿ 6 ರೂಪಾಯಿ ಡೈರೆಕ್ಟ್ ಆಗಿ ವಾರದಲ್ಲಿ ಅವರಿಗೆ ಎಂಡಿಗೆ ಸಿಗುವಂತ ಪೇಮೆಂಟ್ ಅಲ್ಲಿ ಪೂರ್ತಿ 45 ರೂಪಾಯಿ 45 50 ಆದ್ರೆ 50 ಎಷ್ಟು ಅದನ್ನ ಡೈರೆಕ್ಟ್ ಕೊಟ್ರೆ ಅವರಿಗೆ ಅವರಿಗೊಂದು ಖುಷಿ ಪಡ್ತಾರೆ. ಏನೋ ಇರ್ಬೋದು ಹೇಳ್ಬೋದು 5 ರೂಪಾಯಿ ಯಾವಾಗ್ಲೂ ಬರ್ತದೆ ಅಂತ. ಯಾವಾಗ್ಲೂ ಬಂದ್ರೆ ಹಸಿವಾಗುವಾಗ ಸಿಕ್ಕದಂತ ಆಹಾರಕ್ಕೆ ಯಾವಾಗಲೂ ಸಿಕ್ಕಿ ಒಮ್ಮೆಲೆ ಸಿಕ್ಕಿ ಅದು ಅಜೀರ್ಣ ಆಗುವಷ್ಟು ಸಿಕ್ಕಿದ್ರೆ ಪ್ರಯೋಜನ ಇಲ್ಲ. ಆ ರೀತಿ ಜನರಿಗೆ ಒಂದು ಉಪಕಾರ ಆಗುವಂತ ವ್ಯವಸ್ಥೆಯನ್ನು KMF-ನವರು ಮಾಡಬೇಕು. ಎರಡನೇ, ಗುಣಮಟ್ಟ. ಇಲ್ಲಿ ಮೂಲತಃ ಎಲ್ಲ ದಿಕ್ಕಿನಲ್ಲಿ ಫೇಲ್ ಆಗುವುದು ಕಚ್ಚಾ ವಸ್ತುಗಳು ಸರಿಯಾಗಿ ಹಾಕದೆ ಈ ಬೇಡದಂತ ಕಚಡಾಕಸ್ತ ಕಚ್ಚಾ ವಸ್ತುಗಳನ್ನು ಅದಕ್ಕೆ ಬೆರೆಸಿ ಅದು ಈ ಕಾಫಿ ಹಸ್ಕು ಇರ್ಬೋದು. ಒಂದು ಕಾಲದಲ್ಲಿ ಕಾಫಿ ಹಸ್ಕು ಅಂತ ಹೇಳೋದು ಬರೀ ಗೊಬ್ಬರದ ಐಟಮ್ ಅದು. ಇವತ್ತು ಪ್ಯಾಡಿ ಹಸ್ಕು ಅಂತ ಹೇಳೋದು ಉಮಿ ಇತ್ತು, ಉಮಿ ಬೆಂಕಿಗಿತ್ತು. ಆ ಬೆಂಕಿ ಹಾಕುವಂತ ಐಟಮ್ ಅನ್ನು ಈ ಗೊಬ್ಬರಕ್ಕೆ ಯೂಸ್ ಮಾಡುವಂತ ಈ ಐಟಮ್ ಅನ್ನು ಎರಡರನ್ನು ಸೇರಿಸಿ ನಮ್ಮ ಪಶು ಆಹಾರಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅದರ ಕಚ್ಚಾ ವಸ್ತುಗಳು ನನ್ನ ಅಂದಾಜು ಪ್ರಕಾರ ಅದೊಂದು 20-30% ವರೆಗೆ ಅದನ್ನ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಈ ಹೈನುಗಾರಿಕೆ ನಮ್ಮಲ್ಲಿ ಮುಖ್ಯವಾಗಿ ಫೇಲ್ ಆಗ್ಲಿಕ್ಕೆ ಕಾರಣವೇ ಈ ಇಂಥ ಕಚ್ಚಾ ವಸ್ತುಗಳನ್ನು ಉಪಯೋಗಿಸೋದ್ರಿಂದ. ಈ ಇಂಥ ಕಚ್ಚಾ ವಸ್ತುಗಳು ಉಪಯೋಗಿಸಲು ಆಗುವ ದೋಷಗಳು, ಹಸುವಿಗೆ ಬೇಕಾದಂತ ಎನರ್ಜಿ ಪ್ರೋಟೀನ್ ಬಾಡಿಗೆ ಸಿಗುವುದಿಲ್ಲ. ಹೈನುಗಾರನು ಯಾವುದೇ ಒಬ್ಬ ನಾವೀಗ ಮಾರುಕಟ್ಟೆಗೆ ಹೋಗಿ ಹೈನುಗಾರನ ಹತ್ರ ಭೇಟಿಯಾಗಿ ನಮ್ದು ಹೀಗೀಗೆ ಪಶು ಆಹಾರ ಒಂದು ಇದೆ ಅಂತ ಹೇಳಿದ್ರೆ ಪ್ರಥಮವಾಗಿ ಅವ್ರು ಕೇಳೋದು ಅವು ತಿಂದಂಡ ಬೇರೆ ಜಾಸ್ತಿ ಕೊರ್ಪುಂಡ ಅಂತೇಳಿ. ಈ ಹಾಲು ಕೊಡ್ಲಿಕ್ಕೆ ಪಶು ಆಹಾರ ಕೊಟ್ಟ ಕೂಡಲೇ ಹಾಲು ಹೊರಗೆ ಜಾಸ್ತಿ ಬರಬೇಕು ಅಂತಾದ್ರೆ ಅದು ಹಸು ಒಳ್ಳೇದಾಗಬೇಕು ಅಂತ ಹೇಳೋ ಉದ್ದೇಶ ಹೈನುಗಾರರಿಗೂ ಇಲ್ಲ, ಪಶು ಆಹಾರ ತಯಾರಿಸುವವರಿಗೂ ಇಲ್ಲ. ಮೂಲತಃ ಪಶುಗಳು ಹುಷಾರಾದ್ರೆ, ಪಶುಗಳು ಶಕ್ತಿಯುತವಾದ್ರೆ ತನ್ನಷ್ಟಕ್ಕೆ ತನ್ನಂತಾನೆ ಈ ಬರುವಂತ ಹಾಲು ಒಳ್ಳೇದಿರ್ತದೆ, ಹಸುಗಳಿಗೆ ಬರುವಂತ ರೋಗಗಳು ಕಡಿಮೆ ಇರ್ತದೆ. ಆದ್ರೆ ಇಲ್ಲಿ ಹಾಗಿರುವುದಿಲ್ಲ, ಬೇಡದಂತ ಕಚ್ಚಾ ವಸ್ತುಗಳು ಹಾಕೋದ್ರಿಂದ ಪಶುಗಳು ನಿರ್ಜೀವ ಆಗಿರ್ತದೆ. ಬರೇ ಪಶುಗಳಿಗೆ ಇಲ್ಲಿಂದ ಕೊಡುವಂತ ಯೂರಿಯಾ ಮಿಕ್ಸ್ ಆದಂತಹ ಪಶು ಆಹಾರವನ್ನು ಕೊಟ್ಟರೆ ಅದಕ್ಕೆ ಹಿಂಡುವಂತ ಹಾಲು ಮಾತ್ರ ಹೊರತು ಅದಕ್ಕೆ ಶಕ್ತಿ ಉಳಿಯುವುದಿಲ್ಲ. ಹಾಲು ಹಿಂಡಿ ಎಷ್ಟು ಕೊಟ್ಟರು, ಹಾಲೆಷ್ಟು ಬಂತು ಅಂತ ಹೇಳುವ ಲೆಕ್ಕಾಚಾರ ಮಾತ್ರ ಹಾಕ್ತಾರೆ ಹೊರತು ಹಸು ಎಷ್ಟು ಒಳ್ಳೇದಾಯಿತು ಅಂತ ಹೇಳುವ ಬಗ್ಗೆ ಯಾರು ಆಲೋಚನೆ ಮಾಡುವುದಿಲ್ಲ. ಅದರಿಂದಾಗಿ ಈ ಹಸುಗಳು ಕನ್ಸೀವ್ ಆಗುದು ಅಂದ್ರೆ ಬೆದೆಗೆ ಬರ್ತದೆ, ಬಂದು ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ. ಆದ್ರೆ ಹೀಟಿಗೆ ಬಂದಂತ ಹಸು ಪುನಃ 20 ವರ್ಷದ ದಿನ ಆಗುವಾಗ ಮತ್ತೆ ರಿಪೀಟ್ ಹೀಟಿಗೆ ಬರುವುದರಿಂದ ತನೆ ನಿಲ್ಲದಿರುವುದರಿಂದ ಹೈನುಗಾರರು ಕಳ್ಕೊಳ್ಳುವ ದುಡ್ಡನ್ನು ಲೆಕ್ಕ ಹಾಕೋರು ಯಾರಿಲ್ಲ. ಅವರು ಕ್ಷಣಿಕವಾದ ಕಮ್ಮಿ ದರದ ಪಶು ಆಹಾರಕ್ಕೆ ಮಾರು ಹೋಗಿ ತನ್ನ ಹೈನುಗಾರಿಕೆಗೆ ತನ್ನ ತಲೆಗೆ ತಾನೇ ಕಲ್ಲು ಹೊತ್ತು ಹಾಕುವಂತಹ ಒಂದು ವ್ಯವಸ್ಥೆ ಈಗ ನಡೀತಾ ಇರೋದು. ಇದರ ವಿರುದ್ಧವಾಗಿ ಹೋರಾಟ ಮಾಡಿಯೇ ನಾನು ಈ 25 ವರ್ಷದಿಂದ ಗೆದ್ದು ಬಂದವ. ಆದ್ರೆ ಇಲ್ಲಿವರಿಗೆ ಅಷ್ಟು ಅರ್ಥ ಆಗಲಿಲ್ಲ. ಹಾಗೆ ಹೇಳಿಕೊಂಡು ನನ್ನ ಪಶು ಆಹಾರ ತಗೊಂಡವನು ನನ್ನ ಪಶು ಆಹಾರವನ್ನು ಉಪಯೋಗಿಸಿ ಬಿಟ್ಟವರು ಬಾರಿ ಕಮ್ಮಿ. ಆದ್ರೆ ನಾವು ಜನರಿಗೆ ರೀಚ್ ಆದ್ದು ಕಡಿಮೆ. ಯಾಕೆ ಕಾರಣ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಕಡಿಮೆ ರೇಟಿಂದು ಅಂತ ಹೇಳಿದ ಕೂಡಲೇ ತನ್ನಿಂದಾನೇ ಜನರಿಂದ ಜನರಿಗೆ ಪ್ರಚಾರ ಆಗಿ
ತನಗೆ ಯಾರಿಗೆ ಮಾರುವವನಿಗೆ ಕಮಿಷನ್ ಜಾಸ್ತಿ ಸಿಕ್ಕಿದ್ರೆ ಅವನೇ ಕ್ಯಾನ್ವಾಸ್ ಮಾಡಿ ಮಾರುವಂತ ಕಚಡ ಐಟಮ್ ನನ್ನದಲ್ಲದ ಕಾರಣ ಎಲ್ಲಾ ಜನರಿಗೆ ರೀಚಾರ್ಜ್ ಕಡಿಮೆ ಅಂತ ಹೇಳುವುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಈ ಎಲ್ಲಾ ದೃಷ್ಟಿಯನ್ನು ನನಗೆ ಇನ್ನೊಂದು ಮನಸ್ಸಿಗೆ ಕಂಡದ್ದು ಏನಂತ ಹೇಳಿದ್ರೆ, ಈ ನಾನು ಒಳ್ಳೇದು ನಾನು ಒಳ್ಳೇದು ಎಲ್ಲರೂ ಅವರವರ ಹಣೆಗೆ ತಾನು ಬೆಸ್ಟ್ ಒಳ್ಳೆಯ ಜನ ಅಂತ ಹೇಳಿಕೊಂಡು ಬೋರ್ಡ್ ಹಾಕೊಂಡು ಹೋಗ್ಬೋದು. ಆದ್ರೆ ನಿಜ ಏನು ಅಂತ ಹೇಳಿ ಮನುಷ್ಯನಿಗೆ ಕಣ್ಣಿಗೆ ಕಾಣಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕಿನ ಮಡಂತಿಯಾರ್ನ ಹತ್ತಿರ ಪಾಂಡವರ ಕಲ್ಲು ಅಂತ ಹೇಳುವ ಸ್ಥಳದಲ್ಲಿ ಈ 2 ವರ್ಷದ ಹಿಂದೆ ಅಂದ್ರೆ 2023 ಇಸವಿ June 28 ತಾನು ಸ್ವಂತ ಒಂದು ನನ್ನ ಮಗಳು MBA ಆಗಿದ್ಲು. ನಮ್ಮ ಹುಟ್ಟೂರಿಗೆ ಯಾಕೆ ನಾನು ಇನ್ನೊಂದು ಕೊಡುಗೆ ಕೊಡಬಾರದು? ನನ್ನ ಊರಿಂದ ಹುಬ್ಬಳ್ಳಿಗೆ ಹೋಗಿ ನಾನು ಹೇಗೆ ಪಶು ಆಹಾರ ತಯಾರಿಕೆ ಘಟಕವನ್ನು ಪ್ರಾರಂಭ ಮಾಡಿದ್ನ, ಇವತ್ತು ಅದೇ ಹುಬ್ಬಳ್ಳಿಯಿಂದ ಬಂದು ನಮ್ಮ ಊರಿಗೆ ಇನ್ನೊಂದು ರೀತಿಯಲ್ಲಿ ಯಾಕೆ ಕೊಡಬಾರದು, ಕೊಡುಗೆ ಕೊಡಬಾರದು ಅಂತ ಹೇಳೋದು ಎಷ್ಟು ಖಂಡಿತು. ಈಗ ನಾನು ಇದರಿಂದ ಮೊದಲು ನಿಮಗೆ ಹೇಳುವಾಗ ಹೇಳಿದೆ, ಇಲ್ಲಿ ಉತ್ಪತ್ತಿ ಆಗುವಂತಹ ಪಶು ಆಹಾರವನ್ನು ಬೇಕಾದ ಕಚ್ಚಾ ವಸ್ತುಗಳು ಬರುವುದು ಅಲ್ಲಿಂದ, ಅದನ್ನು ಒಪ್ಪಿಕೊಂಡೇ ನಾನು ಇಲ್ಲಿ ಮಾಡಿದ್ದೆ. ಇವತ್ತು ಈ ಕಚ್ಚಾ ವಸ್ತುಗಳು ಏನು ಅದನ್ನು ಕಂಡರೆ ಹೈನುಗಾರರು ನೋಡಿ ಅವರೇ ಅದನ್ನು ಪರೀಕ್ಷೆ ಮಾಡಿ ಒಳ್ಳೆ ಗುಣಮಟ್ಟದ ಪಶು ಆಹಾರ ಇದು ಕಚ್ಚಾ ವಸ್ತುಗಳು ಹೌದು ಅಂತಾದ್ರೆ ಅವರೇ ಇದ್ರೆ ಅದನ್ನು ಕ್ರಷ್ ಮಾಡಿ ಕೊಡುವಂತಹ ಒಂದು ವ್ಯವಸ್ಥೆ ಆಗಬೇಕು. ಇದು ಭಾರತದಲ್ಲೇ ಪ್ರಥಮ, ಯಾಕೆಂತ ಹೇಳಿದ್ರೆ ಎಲ್ಲಿಯೂ ಇಂಥ ವ್ಯವಸ್ಥೆ ಇಲ್ಲ. ಯಾವುದೇ ಫ್ಯಾಕ್ಟ್ರಿಗೆ ಅಲ್ಟಿಮೇಟ್ ಕನ್ಸ್ಯೂಮರ್ ಅನ್ನು ಒಳಗೆ ಪ್ರವೇಶ ಮಾಡುವಂತಹ ವ್ಯವಸ್ಥೆ ಎಲ್ಲಿಯೂ ಇಲ್ಲ. ಇದು ಅವರ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವ ಒಂದು ನನಗೆ ಕಂಡು ಅನನ್ಯ ಫಾರ್ಮ್ಸ್ ಫುಡ್ ಅಂತ ಹೇಳಿಕೊಂಡು ಅದೇ ನಮ್ಮ ಚೆಂಡೆ ಬ್ರ್ಯಾಂಡ್ ಅಲ್ಲೇ ಕೊಡ್ತಾ ಇದ್ದೇನೆ. ನಾನು ಚೆಂಡೆ ಬ್ರ್ಯಾಂಡ್ ಅನ್ನು ರಿಜಿಸ್ಟರ್ ಮಾಡಿಕೊಂಡು ನನ್ನ ಪ್ರಾಡಕ್ಟ್ ಗೆ ಬ್ರ್ಯಾಂಡ್ ಅನ್ನು ಇಟ್ಟುಕೊಂಡದ್ದು ನಮ್ಮ ತಂದೆಯವರಿಗೆ ಒಂದು ಸ್ಮರಣೆಗಾಗಿ. ಯಾಕೆಂದ್ರೆ ದಿವಾಣ ಭೀಮಭಟ್ರು ಅಂತ ಹೇಳುವವರು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಇರಲಿ ಅಥವಾ ಕರ್ನಾಟಕ ಬಿಟ್ಟು ಹೊರ ರಾಜ್ಯಗಳಲ್ಲಿಯೂ ಒಂದು ಕಾಲದಲ್ಲಿ ಯಕ್ಷಗಾನವನ್ನು ಒಳ್ಳೆ ರೀತಿ ಹಿಮ್ಮೇಳ ವಾದಕರಾಗಿದ್ದ ಚೆಂಡೆ ವಾದಕರಾಗಿದ್ದವರು ಅವರ ಒಂದು ಸ್ಮರಣೆಯನ್ನು ಇಟ್ಟುಕೊಂಡು ನಾನು ಈ ಬ್ರ್ಯಾಂಡ್ ಅನ್ನು ಇಟ್ಟುಕೊಂಡಿದ್ದೇನೆ. ಅದೇ ಬ್ರ್ಯಾಂಡ್ ಅಲ್ಲಿ ಅನನ್ಯ ಫಾರ್ಮ್ಸ್ ಫುಡ್ ಅಂತ ಹೇಳಿಕೊಂಡು ನನ್ನ ಮಗಳ ಹೆಸರಲ್ಲಿ ಅನನ್ಯ ಭಟ್ ಅಂತ ಹೇಳಿ ಅವಳ ಹೆಸರು ಅವಳ ಹೆಸರಲ್ಲಿ ಇಲ್ಲಿ ಪಾಂಡವರ ಕಲ್ಲಲ್ಲಿ ವ್ಯವಸ್ಥೆ ಮಾಡಿದ್ದೇನೆ. ಇದನ್ನು ಬಂದು ಯಾಕೆಂದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಇದು ಅರ್ಥ ಆಗ್ಲಿಲ್ಲ. ನಾನು ಪ್ರತಿಯೊಂದು KMF ಸೊಸೈಟಿ ಅವರಿಗೆ ಹೋಗಿ ಹೇಳಿದೆ, ಡೈರೆಕ್ಟರ್ ಸಹ ನೀವು ಬನ್ನಿ ನಿಮ್ಮೆಲ್ಲ ಇಲ್ಲ ಒಬ್ರು ಯಾರಾದನ್ನಾರು ನಿಮ್ಮ ಎಂಪ್ಲಾಯೀಸ್ ಅನ್ನು ಕಳಿಸಿ ನಿಮ್ಮ ಎದುರಿಗೆ ನಾವು ಈ ಪ್ರಾಡಕ್ಟ್ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ. ಇದನ್ನು ಉಪಯೋಗಿಸಿದ್ರೆ ನಿಮಗೇನು 1 ರೂಪಾಯಿ ಕಾಸ್ಟ್ಲಿ ಅಂತ ಕಂಡ್ರು ಯಾವ ರಾ ಮೆಟೀರಿಯಲ್ ಎಷ್ಟೆಷ್ಟು ಬೇಕು ನಿಮಗೆ ಕಮ್ಮಿ ರೇಟ್ ಅಲ್ಲಿ ಬೇಕು ಅಂತಾದ್ರೆ ಕಮ್ಮಿ ರೇಟಿನ ಕಚ್ಚಾ ವಸ್ತುಗಳು ಏನುಂಟು ಕಮ್ಮಿ ರೇಟಿಂದ ಅಂದ್ರೆ ನಾನು DORB ಡಿ ಆಯಿಲ್ ರೈಸ್ ಬ್ರ್ಯಾನ್ ಅಂತ ಹೇಳಿಕೊಂಡು ಬರ್ತದೆ. ಅದು ಅಕ್ಕಿ ತೌಡಿಂದ ಎಣ್ಣೆಯನ್ನು ಬೇರ್ಪಡಿಸಿದಂತ ನಂತರ ಸಿಗುವಂತಹ ಒಂದು ಕಚ್ಚಾ ವಸ್ತು. ಅದರಿಂದ ಕೆಳಗಿನಂತ ನಾನು ಹೇಳಿದಂತ ಕಚ್ಚಾ ವಸ್ತುಗಳನ್ನು ಯಾವ್ದು ನಾನು ಅವಲಕ್ಕಿ ತೌಡ ಇರಲಿ ಉಮಿ ತೌಡ ಇರಲಿ ಅಥವಾ ನನ್ನ ಈ ಕಾಫಿ ಹಸ್ಕೆ ಇರಲಿ ಅದನ್ನು ನಾನು ಉಪಯೋಗಿಸುವುದಿಲ್ಲ. ಇದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಅವರವರ ಫಾರ್ಮುಲಾ ಪ್ರಕಾರ, ಯಾಕೆಂತ ಹೇಳಿದ್ರೆ ಒಳ್ಳೆ ಸ್ವೀಟ್ ಮಾಡಬೇಕಂತ ಸಮಯದಲ್ಲಿ ನಿಮಗೆ ಹಾಕುವ ತುಪ್ಪ ಸ್ವಲ್ಪ ಜಾಸ್ತಿ ಇರ್ತದೆ, ಆ ಜಾಸ್ತಿ ತುಪ್ಪ ಹಾಕಿದ್ರೆ ಒಳ್ಳೆ ಗುಣಮಟ್ಟ ಬರ್ತದೆ. ನಿಮ್ಮಲ್ಲಿ ಒಳ್ಳೆ ಗುಣಮಟ್ಟದ ಇದು ಬೇಕಂದ್ರೆ ನಮ್ಮಲ್ಲಿ ಒಳ್ಳೆ ಮೇಜ್ ಉಂಟು, ಏನ್ ಕೇಕ್ ಉಂಟು, ಸೋಯಾ ಉಂಟು. ಯಾವುದೇ ಪಶು ಆಹಾರ ತಯಾರಿಕೆ ನನ್ನ ಗೊತ್ತು ಪ್ರಕಾರ ಸೋಯಾ ಹಾಕುವವರು ಕಮ್ಮಿ, ನಮ್ಮಲ್ಲಿ ಸೋಯಾ ಕೂಡ ಇದೆ. ನಾನು ಹಾಕುವ ಕೆಲವು ನನ್ನ ಒಳ್ಳೆ ಗುಣಮಟ್ಟದ ಇದಕ್ಕೆ ನಾವು ಸೋಯಾ ಹಾಕಿಯೇ ಮಾಡ್ತೇವೆ. ಅಂತ ಒಂದು ಗುಣಮಟ್ಟದ ಪಶು ಆಹಾರವನ್ನು ತಯಾರಿಸಿದ್ರೆ ಖಂಡಿತ ಹೈನುಗಾರಿಕೆ ಹಿಂದೆ ಬೀಳುವುದಿಲ್ಲ. ಹೈನುಗಾರಿಕೆ ಉದ್ಯಮವು ಒಂದು ಒಳ್ಳೆಯ ಉದ್ಯಮ, ಜನರು ಮಾತ್ರ ಹೆದರ್ತಾ ಇದ್ದಾರೆ, ನಿಜವಾಗಿ ಅಗತ್ಯ ಇಲ್ಲ, ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿಕೊಂಡ್ರೆ ಆಯ್ತು ಅದನ್ನ. ಆದ್ರೆ ಇದಕ್ಕೆ ಮುಖ್ಯವಾಗಿ ಬೇಕಾದ್ದು ಶ್ರದ್ಧೆ, ಅವರು ಮಾಡುವಂತ ಕೆಲಸದಲ್ಲಿ ಏನು ಪ್ರತಿ ಒಂದಲ್ಲಿಯೂ ತಾನು ಪ್ರಾಫಿಟ್ ಅಂತ ಹೇಳಿಕೊಂಡೇ ಒಂದು ಮಾಡ್ಲಿಕ್ಕೆ ಇರೋದಲ್ಲ. ನಾವು ಮಾಡುವ ಶ್ರದ್ಧೆ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಆ ಒಂದು ಕೆಲಸ ಖಂಡಿತವಾಗಿ ಅದು ಒಳ್ಳೆ ರೀತಿಯಲ್ಲಿ ಆಗ್ತದೆ. ಇಲ್ಲಿಯ ಹೈನುಗಾರಿಕೆ ಬೇಕಾದದ್ದೇ ಒಳ್ಳೆಯ ಗುಣಮಟ್ಟದ ಕಚ್ಚಾ ವಸ್ತುಗಳು ಇಂದ ಉಪಯೋಗಿಸಿದಂತಹ ಪಶು ಆಹಾರವನ್ನು ಉಪಯೋಗಿಸಿದ್ರೆ ಮುಂದಿನ ಅದರ ಖರ್ಚು ವೆಚ್ಚಗಳು ಅವರಿಗೆ ಕಡಿಮೆ ಆಗ್ತದೆ. ಒಳ್ಳೆಯ ಗುಣಮಟ್ಟದ ಹಾಲು, ಹಾಲಿಂದ ಫ್ಯಾಟ್ ಬೆಣ್ಣೆ ಎಲ್ಲವೂ ಒಳ್ಳೆಯ ಸಿಗ್ತದೆ. ಮುಖ್ಯವಾಗಿ ಹಸು ಒಳ್ಳೆಯ ರೀತಿಯಲ್ಲಿ ಬೆಳೀತದೆ. ಆದರೆ ನಮ್ಮ ಈ ಊರಿಗೆ ಹೈನುಗಾರಿಕೆ ಖಂಡಿತ ಪೂರಕವಾದ್ದು. ಅದರಿಂದ ಸಿಗುವಂತಹ ಗೊಬ್ಬರ ಅದರಷ್ಟು ಒಳ್ಳೆ ಗೊಬ್ಬರ ಯಾವುದಿಲ್ಲ, ಮಣ್ಣಿನ ಸತ್ವ ಬೆಳೆಯುವಂಥದ್ದು ಎಲ್ಲದಕ್ಕೂ ಈ ಹೈನುಗಾರಿಕೆ ಪೂರಕವಾಗಿ. ಆದರೆ ದುರದೃಷ್ಟ ದುರಂತ ಅಂತ ಹೇಳಿದ್ರೆ ನಾವು ಬುದ್ಧಿವಂತರ ಊರು, ನಮ್ಮಿಂದ ಈ ಊರಲ್ಲಿ ಹೈನುಗಾರಿಕೆಯನ್ನು ಹಿಂದೆ ಹಾಕಿ ಬರೇ ಘಟ್ಟದಿಂದ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಅಂತೇಳಿ ಬೇಡದಂತ ಇದನ್ನು ಕಮ್ಮಿ ರೇಟಿಗೆ ಅದು 8 ರೂಪಾಯಿಗೆ ಈಗ ಇವತ್ತು 8-10 ರೂಪಾಯಿಗೆ ಸಿಗುವಂತಹ ಗೊಬ್ಬರವನ್ನು ಹಾಕಿ ಕೃಷಿಯನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲದಕ್ಕೂ ಈ ಇನ್ನಾದರೂ ನಾವು ನಮ್ಮ ಊರಿನವರು ಅಥವಾ ಈ ಬುದ್ಧಿವಂತರ ನಮ್ಮ ದಕ್ಷಿಣ ಜಿಲ್ಲೆಯವರು
ಆಲೋಚನೆ ಮಾಡ್ಬೇಕಾದಂತದ್ದು ಏನಂತಂದ್ರೆ, ಹೈನುಗಾರಿಕೆ ಸಾಧ್ಯ ಇದ್ದವರು ಒಳ್ಳೆಯ ರೀತಿಯಲ್ಲಿ ರಾಜ್ಯ ಸ್ಕೇಲಲ್ಲಿ ಮಾಡುವವರಾದ್ರೂ ಒಂದು ಉದ್ಯಮವಾಗಿ, ಯಾಕೆಂದರೆ ಇದನ್ನು ಹೈನುಗಾರಿಕೆಗೆ ನಿಜ ಹೇಳಬೇಕಾದ್ರೆ ಒಳ್ಳೆಯ ರೀತಿಯ ಸಪೋರ್ಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿದೆ. ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳಿಕೊಂಡು ಹೇಳುವ ಸೆಂಟ್ರಲ್ ಗೌರ್ಮೆಂಟಿನ ಒಳ್ಳೆಯ ಸ್ಕೀಮಲ್ಲಿ ಸಬ್ಸಿಡಿ ಇದೆ, ಹಾಗೂ ಇಂಟ್ರೆಸ್ಟಿನ ಮೇಲೆ ಸಬ್ಸಿಡಿ ಇದೆ 3%. ಇದರೆಲ್ಲದಲ್ಲಿ ಉಪಯೋಗಿಸಿದರೆ ಹೈನುಗಾರ ಖಂಡಿತ ಒಳ್ಳೇದಾಗಬಹುದು, ಹೈನುಗಾರರಿಗೆ ಏನು ತೊಂದರೆ ಆಗಲಿಕ್ಕಿಲ್ಲ. ಈ ಒಂದು ದೃಷ್ಟಿಯಿಂದ ನಾನು ಇಲ್ಲಿ ಪಶು ಆಹಾರ ತಯಾರಿಕೆ ಘಟಕವನ್ನು ಮಾಡಿದ್ದೇನೆ. ಇದರ ಸದ್ವಿನಿಯೋಗವನ್ನು ಎಲ್ಲಾ ಹೈನುಗಾರರು ಮಾಡಬೇಕು ಅಂತೇಳಿ ಕಳಕಳಿಯ ನನ್ನ ವಿನಂತಿ. ಹಾಗೆ ಸರ್, ನಿಮಗೆ ಪ್ರಶಸ್ತಿ ಎಲ್ಲ ಬಂದಿತ್ತಲ್ಲ ಸುವರ್ಣ ನ್ಯೂಸ್ ಅವರ ಕಡೆಯಿಂದೆಲ್ಲ, ಅದು ಏನಂತ? ಅದು ಒಂದು ನಮಗೆ ಗರಿ, ಯಾಕೆಂತೇಳಿದ್ರೆ ಉತ್ತರ ಕರ್ನಾಟಕ ಕರ್ನಾಟಕದ ಇಡೀ ಕರ್ನಾಟಕದಿಂದ ಒಂದು 20 ಏನು ಇಂಡಸ್ಟ್ರಿಯವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಅನನ್ಯ ಫೀಡ್ಸು ಒಂದು ಅಂತ ಹೇಳೋದು ಒಂದು ಖುಷಿ ಪಡುವ ವಿಚಾರ. ಅದು ನಮಗೆ ದೊಡ್ಡ ವಿಷಯ ಅಲ್ಲ, ಯಾಕೆಂದರೆ ಪ್ರಶಸ್ತಿಗಳು ಅದು ಅದರಷ್ಟಾಗಿ ಬರ್ಬೋದು ಅಥವಾ ಕೇಳಿ ತಗೊಳ್ಳೋದು ಈಗಿನ ಪರಿಸ್ಥಿತಿ ಅದರದ್ದು ಅದೆಲ್ಲ ಬೇಕಾದ್ದು. ನಮಗೆ 100 ಒಂದು 25-30 ಜನ ಅಂದರೆ ಒಂದು 30% ಒಳ್ಳೆ ಹೈನುಗಾರರು ತಗೊಂಡ್ರೆ ಅದರಷ್ಟು ಶ್ರೇಷ್ಠವಾದ ಪ್ರಶಸ್ತಿ ಯಾವುದಿಲ್ಲ. ಒಳ್ಳೆ ಹೈನುಗಾರಿಕೆ ಇದರಿಂದಾಗಿ ಇನ್ನೂ ಅದು ಯಾವುದು ಹೈನುಗಾರಿಕೆ ಅಭಿವೃದ್ಧಿ ಆಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ಭಾರತಕ್ಕೆ ನಮ್ಮ ಹೈನುಗಾರಿಕೆ ಅಂತ ಹೇಳೋದು ಕೃಷಿಗೆ ಖಂಡಿತ ಪೂರಕ, ಹಾಗಾಗಿ ಅದು ಇನ್ನೂ ಬೆಳಿಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಹಾಗೆ ಸರ್, ಇದು ಲಾಭದಾಯಕ ಹೈನುಗಾರಿಕೆ ಮಾಡಲು ಏನ್ ಮಾಡಬೇಕು ಅಂತ? ಲಾಭದಾಯಕ ಹೈನುಗಾರಿಕೆ ಅಂದ್ರೆ ನಾನು ಅದೇ ಹೇಳಿದೆ ಈಗ, ಇದರ ಮೊದಲೇ ಮಾತಲ್ಲಿ ಹೇಳಿದ್ದೆ ಆ ವಿಷಯವನ್ನು. ಲಾಭದಾಯಕ ಆಗಬೇಕು ಅಂತಾದ್ರೆ ಅದರಲ್ಲಿ ಕೊಡುವಂತ ಒಂದು ಕಚ್ಚಾ ವಸ್ತುಗಳು, ಅದನ್ನು ಸಾಕಣೆ ಮಾಡುವ ರೀತಿ, ಹಾಗೂ ಇದಕ್ಕೆ ಸಿಗುವ ಗೌರ್ಮೆಂಟ್ ಸಪೋರ್ಟ್ ಎಲ್ಲದೂ ಇಂಟೆ ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಬೇಕು. ಯಾಕೆಂದರೆ ಪ್ರತಿ ಒಬ್ಬ ಹೇಳ್ತಾರಲ್ಲ, ಒಂದು ದನ ಸಾಕಿದ್ರೆ ವರ್ಕೌಟ್ ಆಗುದಿಲ್ಲ, ಎರಡು ದನ ಸಾಕಿದ್ರೆ ವರ್ಕೌಟ್ ಆಗುದಿಲ್ಲ ಅಂತ. ಸಹಜ, ಯಾಕೆಂದ್ರೆ 2 ಹಾಕಿ ಹೋದ್ರೆ ಅಥವಾ 2 ಹಸು ಇದ್ರೆ ಜನರಿಗೆ ವರ್ಕೌಟ್ ಆಗುದಿಲ್ಲ. ಈಗಿನ ಇದರಲ್ಲಿ ಒಂದನೇ ಮೂಲ ಕಾರಣ ಏನಂತ ಹೇಳಿದ್ರೆ ವಿಶೇಷವಾಗಿ ಡಿವೈಡೆಡ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇರುವಾಗ ಒಬ್ಬರಲ್ಲ ಒಬ್ರು ಹೈನುಗಾರಿಕೆ ನಡೀತಿತ್ತು. ಇವತ್ತು ಅದು ಏನಾಗಿದೆ ಅಂತಂದ್ರೆ ಹೈನುಗಾರಿಕೆ ಪ್ರತಿ ಮನೆಯಲ್ಲಿ ಒಬ್ರು ಇಬ್ಬರು ಇರುವ ಕಾರಣ ಅವರಿಗೆ ಅನುಕೂಲ ಆಗುದಿಲ್ಲ. ಆ ದೃಷ್ಟಿಯಲ್ಲಿ ಸಹಜವಾಗಿ ಪ್ಯಾಕೆಟ್ ಹಾಲು ಸಿಗ್ತದೆ, ಅದು ವಿಷ ಆದರೂ ತಗೊಂಡೋಗಿ ಮನುಷ್ಯ ತಿನ್ನುವ ಪರಿಸ್ಥಿತಿ ಆಗಿದೆ. ವಿಷ ಅಂತ ಹೇಳೋ ಶಬ್ದವನ್ನು ನಾನು ಕೇಳಿದ್ರೆ ಯಾವುದೇ ಪ್ಯಾಕೆಟ್ ಹಾಲುಗಳಲ್ಲಿ ಇವತ್ತಿಂದ ಇವತ್ತಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಫ್ರೆಶ್ನೆಸ್ ಇರುವುದಿಲ್ಲ. ಒಂದು ಅಂತ ಇವತ್ತು ಒಂದು ತಾಸು ಹಾಲು ಬಿಸಿ ಮಾಡೋದು ಲೇಟ್ ಆದ್ರೆ ಅದು ಹಾಳಾಗ್ತದೆ. ಅಂತದ್ದನ್ನು ನಿಮಗೆ ವಾರಗಟ್ಟಲೆ ಪ್ರಿಸರ್ವೇಟಿವ್ ಮಾಡ್ಬೇಕು ಅಂತ ಹೇಳಿದ್ರೆ ಸಹಜವಾಗಿ ಅದರಲ್ಲಿ ಏನೇನು ಹಾಕ್ಬೇಕು ಅದನ್ನು ಹಾಕಿರ್ತಾರೆ, ಅಂದ್ರೆ ಪ್ರಿಸರ್ವೇಟಿವ್ ಇದ್ದೇ ಇರ್ತದೆ. ಇವತ್ತು ಹೇಗೆ ಉಪ್ಪಿನಕಾಯಿಯಲ್ಲಿ ಪ್ರಿಸರ್ವೇಟಿವ್ ಇದೆಯಾ? ಉಪ್ಪಿನಕಾಯಿ 1-2 ದಿವಸದಲ್ಲಿ ಹಾಳಾಗುವಂತ ಉಪ್ಪಿನಕಾಯಿಗಳು 6 ಏನು ಹಾಳಾಗದೆ 5 ಉಪ್ಪಿನಕಾಯಿ 200 ಸಿಗ್ತದೆ ನನ್ನೊಂದಾಗಿ ಮಾರುಕಟ್ಟೆಯಲ್ಲಿ. ನಿಮ್ಗೆ ಇನ್ನೊಂದು ದೊಡ್ಡ ಎಕ್ಸಾಂಪಲ್ ಹೇಳೋದಿದ್ರೆ ದೊಡ್ಡ ಇದು ಇರೋದು ಭಾರಿ ವಿಶೇಷ. ಯಾಕಂದ್ರೆ 200 5 ಉಪ್ಪಿನಕಾಯಿ ಸಿಗಬೇಕಾದ್ರೆ ಈಗಿನ ಮೆಣಸಿನ ರೇಟ್ ಇರಲಿ, ಸಾಸಿವೆ ರೇಟ್ ಇರಲಿ, ಅದಕ್ಕೆ ಬೇಕಾದಂತ ಕಚ್ಚಾ ವಸ್ತುಗಳು ತರಕಾರಿ ಯಾವ್ದಾ ಇರಲಿ, ಮಿಕ್ಸ್ಡ್ ವೆಜ್ ಅಂತಲೇ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಂತ ಸಿಕ್ಕಿ ಅದಕ್ಕೊಂದು ಬಾಟ್ಲಿ ಪ್ರೊಡಕ್ಷನ್ ಮಾಡಿದವನು ಪ್ರಾಫಿಟ್ ಎಲ್ಲ ಆಗಿ ಇದ್ರೆ ಅದಕ್ಕೆ ಮತ್ತೆ 100 5 ಕೊಡುವ ಪರಿಸ್ಥಿತಿ. 100 5 100-125 ಅಂದ್ರೆ 20 20 ಒಂದು 1 ಉಪ್ಪಿನಕಾಯಿಯನ್ನು ಕೊಡುವ ಪರಿಸ್ಥಿತಿ ಆದ್ರೆ ಹೇಗಾಗ್ಬೋದು? ಅದನ್ನೆಲ್ಲ ಮನುಷ್ಯ ಆಲೋಚನೆ ಮಾಡ್ಬೇಕು, ಹೇಗೆ ಸಾಧ್ಯ ಇದು ಅಂತೇಳಿ. ಅಂದ್ರೆ ಸಾಧ್ಯ ಇಲ್ಲದನ್ನ ಸಾಧ್ಯ ಮಾಡ್ಬೇಕಾದ್ರೆ ಸಾಧ್ಯವೂ ಇಲ್ಲ, ಪುನಃ ಒಂದು ಕ್ವಶನ್ ಮಾರ್ಕ್ ಇದೆ. ಹಾಗಾಗಿ ಈ ಹೈನುಗಾರಿಕೆ ಉತ್ತಮ ಆಗ್ಬೇಕಂತಾರೆ, ಪ್ರಥಮವಾಗಿ ಮಾಡ್ಬೇಕಾದ್ರೆ ಉತ್ತಮ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ತಯಾರಿಸಿದಂತಹ ಒಂದು ಅದಕ್ಕೆ ಆಹಾರವನ್ನು ಕೊಟ್ರೆ ಹಸು ಒಳ್ಳೇದಾಗ್ತದೆ. ಹಸು ಒಳ್ಳೇದಾದ್ರೆ ಅದಕ್ಕೆ ಆರೋಗ್ಯಕರವಾದಂತಹ ಒಂದು ಜೀವನ ಇದ್ರೆ, ಅಂದ್ರೆ ಏನೆಲ್ಲ ರೋಗಗಳು ಜಾಸ್ತಿ ಆದ ಕೂಡಲೇ ಖರ್ಚಾಗೋದು ಜಾಸ್ತಿ, ರೋಗರಹಿತವಾದಂತಹ ಒಂದು ಪಶುಗಳಿದ್ರೆ ತನ್ನಷ್ಟಕ್ಕೆ ಅದರಲ್ಲಿರುವ ಖರ್ಚು ಕಮ್ಮಿ, ಇದು ಒಳ್ಳೇದಾಗ್ತದೆ. ಈಗ ನಮಗೆ ಅದಷ್ಟೇ, ಮನುಷ್ಯ ಆರೋಗ್ಯವಂತ ಇದ್ರೆ ಅವನಿಗೆ ಬೇರೆ ಎಂತ ಬೇಕು? ದುಡಿದದ್ದೆಲ್ಲ ಅನಾರೋಗ್ಯಕ್ಕೆ ಹೋಗ್ಲಿಕ್ಕೆ ಕಾರಣವೇನ? ಬೇಡದ ಚಟಗಳು, ಈ ಬೇಡದ ಅದಕ್ಕೆ ನಾವು ದನ ಪಾಪ ಅದೇನು ತಿನ್ನೋದಿಲ್ಲ, ನಾವು ತಿನ್ನಿಸಿ ಅದನ್ನು ಹಾಳು ಮಾಡ್ತೇವೆ. ಈಗ ಹೇಳಿದ್ದಾರೆ ಕೆಲವು ಜನ, ದನ ತಿಂತದೆ ನಾವು ಕೊಟ್ಟದ್ದನ್ನು ಅಂತ. ಹಸಿವೆ ಹೊಟ್ಟೆಗೆ ಹಸಿವೆ ಆದ್ರೆ ಎಂಥದ್ದನ್ನು ದನ ತಿನ್ನದೆ ಅಂತದಕ್ಕೆ? ಮನುಷ್ಯರು ತಿಂತಾರಂತೆ. ಒಂದು ಇದು ಕಟ್ಟಡ ಏನೋ ಕಾರಣದಿಂದ ಅಪಘಾತದಿಂದ ಅಥವಾ ಈ ಕೊಲೆಪ್ಸ್ ಆದಂತ ಕಟ್ಟಡದೊಳಗೆ ಕೂತಂತ ಮನುಷ್ಯರು ಸ್ವಮೂತ್ರ ಪಾನ ಮಾಡಿದ್ದೆ ಎಷ್ಟೋ ಪೇಪರ್ ಅಲ್ಲಿ ನೋಡಿದಿರಿ, ಬೇಡದ್ದನ್ನು ತಿನ್ನದ್ದನ್ನು ನೋಡಿದಿರಿ. ಯಾಕೆಂದ್ರೆ ಹಸಿವಾದ ಮನುಷ್ಯನಿಗೆ ಏನಾದ್ರೂ ಬೇಕಲ್ಲ. ಹಾಗೆ ಪಶುಗಳಿಗೆ ಕಟ್ಟಿ ಹಾಕಿರ್ತೀನಿ ನೀವು, ಹೋಗ್ಲಿಕ್ಕೆ ಬಿಡುದಿಲ್ಲ. ಹಸಿ ಹುಲ್ಲಾರು ತಿಂದು ಬದುಕು ಅಂದ್ರೆ ಬಿಡುದಿಲ್ಲ. ಅಂತ ಕಟ್ಟಿ ಹಾಕಿದ ಹಸುವಿಗೆ, ಹೊಟ್ಟೆ ಹಸುವಿಗೆ
ಅದಕ್ಕೆ ಕೊಟ್ಟಂತ ಈ ಏನು ಕಚ್ಚಡ ಕೊಟ್ಟರು ತಿಂದೇ ತಿಂತದೆ ಅದು, ಏನು ಮಾಡ್ಲಿಕ್ಕೆ ಆಗ್ತದೆ, ಜೀವ ಉಂಟು ಹೌದಲ್ಲ. ಅದನ್ನು ನಾವು ಆಲೋಚನೆ ಮಾಡಬೇಕು, ಕೊಡುವ ಆಹಾರಗಳು ಗುಣಮಟ್ಟದ್ದಾಗಿ ಅದಕ್ಕೆ ಏನು ರೋಗ ಬಾರದಂತಹ ಒಂದು ವ್ಯವಸ್ಥೆ ಇದ್ರೆ ಖಂಡಿತವಾಗಿ ಹೈನುಗಾರಿಕೆ ಲಾಭದಾಯಕ ಆಗಿ ಆಗ್ತದೆ. ಇಲ್ಲಿ ಮಾಡ್ಬೇಕಾದೇನಂದ್ರೆ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಹೋಗ್ಬೇಕು ಈಗಿನ ಕಾಲಕ್ಕೆ, ಯಾಕಂದ್ರೆ ಸಣ್ಣ ಇದರಲ್ಲಿ ನಡೆಯುವುದಿಲ್ಲ. ಅದಕ್ಕೆ ಆಗುವ ಇದು ಯಾವುದು ಇದು ಕಚ್ಚಾ ವಸ್ತುಗಳು ಬಲ್ಕ್ ಪರ್ಚೇಸ್ ಮಾಡುವಾಗ ಅದಕ್ಕೂ ಅನುಕೂಲ ಆಗ್ತದೆ. ಪಶು ಆಹಾರ ತಯಾರಿಕೆ ಇದು ತರುವಾಗಲೂ ಸ್ವಲ್ಪ ಬಲ್ಕ್ ಬರೋದು ಅನುಕೂಲ ಆಗ್ತದೆ. ಎರಡನೇ, ಒಂದು ಒಬ್ಬ ಇಬ್ಬರನ್ನು ಕೆಲಸಕ್ಕೆ ಇಟ್ಟರೆ ಅಷ್ಟು ಜನರಿಗೆ ಆ ಕೆಲಸವನ್ನು ಕೊಡುವಂತಹ ವ್ಯವಸ್ಥೆ ಕೂಡ ಆಗ್ತದೆ. ಯಾಕಂದ್ರೆ ಎರಡು ಹಸು ಇಟ್ಟುಕೊಂಡು ಒಬ್ಬ ಜನ ಇಟ್ಟರೆ ಅವನಿಗೆ ಕಾಸ್ಟ್ ಜಾಸ್ತಿ ಆಗ್ತದೆ. ಅದೇ ಐದು ಹಸುವಿಗಾದ್ರೂ ಹತ್ತು ಹಸುವಿಗಾದ್ರೂ ಅಷ್ಟೇ ಜನರಲ್ಲೂ ಸುಧಾರಿಸಲಿಕ್ಕೆ ಆಗ್ತದೆ. ಹಾಗೆ ಹೈನುಗಾರಿಕೆಯನ್ನು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡಿದರೆ ಖಂಡಿತ ಲಾಭದಾಯಕ. ಎರಡನೇ, ಮನುಷ್ಯ ಲೆಕ್ಕ ಹಾಕೋದಿಲ್ಲ. ತಾನು ಬೆಳೆದಂತಹ ಮನೆಯಲ್ಲಿ ನನಗೆ ಹಾಲು ಕೊಟ್ಟದ್ದಕ್ಕೆ ಅಲ್ಲಿಗೆ ಹಿಂಡಿ ತಂದದ್ದಕ್ಕೆ ಸರಿಯಾಗಿ ತೊಳೆದರೆ ಮನೆಯಲ್ಲಿ ಉಪಯೋಗಿಸಿದಂತಹ ಹಾಲು ಲೆಕ್ಕ ಹಾಕೋದಿಲ್ಲ. 2 ಲೀಟ್ರ್ ಒಳ್ಳೆಯ ಗುಣಮಟ್ಟದ ಆ ಹಾಲು ಮನೆಗೆ ಅವನಿಗೆ ಉಪಯೋಗ ಸಿಕ್ಕಿತು. ಎರಡನೇ, ಅದರ ಸೆಗಣಿ ಮತ್ತು ಗೋಮೂತ್ರದಿಂದ ತನ್ನ ಮಣ್ಣು ಎಷ್ಟು ಫಲಪ್ರದವಾಯಿತು ಅಂತ ಹೇಳೋದನ್ನು ಅದನ್ನು ಲೆಕ್ಕ ಹಾಕೋದಿಲ್ಲ. ಅದು ಕೂಡ ಒಳ್ಳೆಯ ಇದು ಮಣ್ಣು ಇದ್ಯಾವುದು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಅದೆಲ್ಲ ಕೃಷಿಗೆ ಪೂರಕವಾಗಿರುತ್ತದೆ. ಅದನ್ನು ಲೆಕ್ಕ ಹಾಕಿದ್ರೆ ಖಂಡಿತವಾಗಿ ಲಾಭದಾಯಕವೇ ಹೈನುಗಾರಿಕೆ ಆಗಿರ್ತದೆ. ಹಾಗೆ ಸರ್, ಇದು ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ಈಗ ನವಧಾನ್ಯ ಮಿಲ್ಕ್ ಬಾರ್ ಮತ್ತೆ. ಹೌದು, ನಮ್ಮಲ್ಲಿ ನಾನೆಂತ ಮಾಡಿದ್ದೇನೆ ಅಂತ ಹೇಳಿದ್ರೆ ಒಂದು 5 ವೆರೈಟಿ ಮಾಡಿದ್ದೇನೆ. ಈಗ ಅದು ಒಂದು ವೆರೈಟಿ ಈಗ ಲೇಟೆಸ್ಟ್ ಆಗಿ ಇದು ಮಾಡಿದ್ದು ನಾನು ಮಿಲ್ಕ್ ಬೂಸ್ಟ್ ಅಂತ ಹೇಳೋ ಒಂದು ಪ್ರಾಡಕ್ಟ್ ಅನ್ನು ಮಾಡಿದ್ದೇನೆ. ಅದು ಉತ್ತಮ ಗುಣಮಟ್ಟದ 22% 23% ಪ್ರೋಟೀನು. ಸರ್, ಹಾಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ಇದು ಈಗ ನಮ್ಮಲ್ಲಿ ಬೇರೆ ಬೇರೆ ಗುಣಮಟ್ಟ ಇಟ್ಟುಕೊಂಡೇನೆ ಈಗ. ಯಾಕಂದ್ರೆ ಬೇಸಿಕಲಿ 1, 2, 3 ಅಂತ ಹೇಳುದು ನಮ್ಮ ಈ ಪಶು ಆಹಾರದಲ್ಲಿ ಕೊಡಬೇಕಾದಂತ ವೆರೈಟಿಗಳು. 1 ಅಂತ ಹೇಳಿದ್ರೆ ಸಾಧಾರಣವಾಗಿ ಬೈಪಾಸ್ ವೆರೈಟಿ ಅಂತೇಳಿ ಒಂದಿದೆ. 1 ಅಂತ ಹೇಳಿದ್ರೆ ಒಂದು 20% ಪ್ರೋಟೀನ್ ವರೆಗೆ ಲೆಕ್ಕ. ಇದು 18-20, 16-18, 18-20 ಅಂದ್ರೆ ಆ ರೀತಿಯ ವೆರೈಟಿ ಇರ್ತದೆ. ಇಲ್ಲಿ ನನ್ನ ಹತ್ರ 22% ಮೇಲೆ ಇರುವಂತಹದ್ದು ಒಂದು ಮಿಲ್ಕ್ ಬೂಸ್ಟ್ ಅಂತ ಹೇಳಿಕೊಂಡು ಮಾಡಿದ್ದೇನೆ. ಇನ್ನೊಂದು ನವಧಾನ್ಯ ಗೋಲ್ಡ್ ಅಂತ ಹೇಳಿ ಮಾಡಿದ್ದೇನೆ. ಅದರಿಂದ ಕೆಳಗೆ ವೆರೈಟಿ ಮಿಲ್ಕಿ ಬಾರ್ ಅಂತ ಇದೆ, ಇನ್ನೊಂದು ಕ್ರೀಮಿ ಬಾರ್ ಅಂತ ಇದೆ. ಇದರ ಎಲ್ಲದಲ್ಲಿಯೂ ವಿಶೇಷ ಅಂದರೆ 1996 ಸಾಧಾರಣ ನಮ್ಮ ಎಂ ಕೃಷ್ಣಭಟ್ ಅಂತೇಳಿ ಆಕ್ಚುಲಿ ಕೋಂಕುಡಿಯವರು, ಅವರು ಒಳ್ಳೆಯ ಪಶುವೈದ್ಯರು, ಉಪ್ಪಿನಂಗಡಿಯಲ್ಲಿ ಇರದವರು. ಅವರು ಅಡಿಕೆ ಪತ್ರಿಕೆಯಲ್ಲಿ ಒಂದು ಲೇಖನ ಕೊಡ್ತಿದ್ರು ಆವಾಗ, ಪ್ರತಿ ತಿಂಗಳ ಅಡಿಕೆ ಪತ್ರಿಕೆಯಲ್ಲಿ ಪಶು ಆಹಾರ ತಯಾರಿಸಲಿಕ್ಕೆ. ಯಾಕಂದ್ರೆ ಆ ಕಾಲದಲ್ಲಿ ಒಮ್ಮೆ ಪಶು ಆಹಾರ ಈಗಿನ ಕಾಲದಾಗೆ ಆಗಿತ್ತು. ಈಗ ಹೇಗೆ ಪಶು ಆಹಾರ ಹಾಳಾಗಿದೆ ಹಾಗೆ ಆವಾಗಲೂ ಪಶು ಆಹಾರ ಸಿಕ್ಕಾಬಟ್ಟೆ ಹಾಳಾಗಿತ್ತು. ಯಾಕಂದ್ರೆ ಮೊಲಾಸಿಸ್ ಮಿಕ್ಸ್ ಮಾಡಿ ಕೊಟ್ಟರೆ ಅದರಲ್ಲಿ ಬರೇ ಅವಲಕ್ಕಿ ತವುಡಿಗೆ ಸ್ವಲ್ಪ ಮೊಲಾಸಿಸ್ ಒಂದಿಷ್ಟು ಮೇಜ್ ಪೌಡರ್ ಹಾಕಿ ಕೊಡ್ತಿದ್ರು. ಅದರಿಂದಾಗಿ ಏನಾಗ್ತಿತ್ತು ಹೇಳಿದ್ರೆ ಹಸುಗಳೆಲ್ಲ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇದರ ವಿರುದ್ಧವಾಗಿ ನಮ್ಮ ಕೋಂಕುಡಿ ಡಾಕ್ಟರ್ ಕೃಷ್ಣ ಭಟ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಅವರು ಪ್ರತಿ ಅಡಿಕೆ ಪತ್ರಿಕೆಯಲ್ಲಿ ಕೊಡ್ತಿದ್ರು ಯಾವ್ಯಾವ ಕಚ್ಚಾ ವಸ್ತುಗಳನ್ನು ಹೇಗೆ ಮಿಕ್ಸ್ ಮಾಡಿ ಅಂತೇಳಿ. ಆ ದೃಷ್ಟಿಯಲ್ಲಿ ಅವರಿಗೆ ಈ ಸಣ್ಣ ಸಣ್ಣ ಹೈನುಗಾರಿಕೆ ಅವಾಗ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಒಂದೊಂದು ಗೋಣಿ ಅದು ಒಂದು ಗೋಣಿ ಇನ್ನೊಂದು ಗೋಣಿ ತಂದ್ರೆ ತಂದು ಮಿಕ್ಸ್ ಮಾಡಿದ ಮೇಲೆ 3-4 ಗೋಣಿ ಆಗದೆ ಅದು ಅವರಿಗೆ ಒಂದು ತಿಂಗಳಿಗೆ ಮುಗಿಲಿಕ್ಕಿಲ್ಲ, ಕಷ್ಟ ಆಗ್ತಿತ್ತು. ಆವಾಗ ನನಗೆ ತಲೆಗೋದ್ದು. ಆ ಸಮಯದಲ್ಲೇ ನಾನು 98 ಪ್ರಾರಂಭ ಮಾಡಿದವ. ಆವಾಗ ನನಗೆ ನನ್ನ ಈ ಒಂದು ಪಶು ಆಹಾರದಲ್ಲಿ ನವಧಾನ್ಯ ಅಂತ ಹೇಳುವ ಒಂದು ಪ್ರಾಡಕ್ಟ್ ಅಂತ ತಗೊಂಡು ಬಂದೆ ನಾನು. ಅದು ನ್ಯಾಚುರಲ್ ಆಗಿ ಜನರಿಗೆ ಕಣ್ಣಿಗೆ ಕಾಣ್ತದೆ, ಅದು ಪುಡಿ, ಅದನ್ನ ಪೆಲೆಟ್ ಮಾಡಲಿಲ್ಲ. ಅದರಲ್ಲಿ ಎಲ್ಲ ಕಚ್ಚಾ ವಸ್ತುಗಳನ್ನು, ನೆಲಗಡಲೆ ಹಿಂಡಿ, ಹತ್ತಿ ಹಿಂಡಿ, ಎಳ್ಳಿಂಡಿ, ಯಾಕಂದ್ರೆ ಹೆಚ್ಚಿನ ಇದರಲ್ಲಿ ಎಳ್ಳಿಂಡಿ ಮಿಕ್ಸ್ ಮಾಡೋರು ಕಮ್ಮಿ. ನಾನು ಹುಬ್ಬಳ್ಳಿಗೆ, ಹುಬ್ಬಳ್ಳಿಯಲ್ಲಿ ಎಳ್ಳಿಂಡಿ ಅಂತ ಹೇಳಿದ್ರೆ ಎಂತ ಅಂತ ಜನರಿಗೆ ಗೊತ್ತಿಲ್ಲ. ತಮಿಳುನಾಡಿನಿಂದ ಹುಬ್ಬಳ್ಳಿಗೆ ತರಿಸಿ ಅಲ್ಲಿ ಅವರಿಗೆ ವಿಶೇಷ ಆಗಿದೆ ಆ ಹಿಂಡಿಯನ್ನು ನೋಡಿ. ಆ ಎಳ್ಳಿಂಡಿಯನ್ನು ಕೂಡ ಹಾಕಿ ನಾನು ತಯಾರಿಸುವಂತಹ ಪಶು ಆಹಾರ ಈ ನವಧಾನ್ಯ. ನನ್ನ ನವಧಾನ್ಯ ಅಂತ ಹೇಳೋದು ಬಹಳ ಒಂದು ವಿಶೇಷ ಅಂತ ಹೇಳಿದ್ರೆ ಆ ಕಾಲದಲ್ಲಿ 2003 ಹೆಚ್ಚಿನ ಪಶು ಆಹಾರ ತಯಾರಿಕೆದವರು ಅದನ್ನು ಡೂಪ್ಲಿಕೇಟ್ ಮಾಡಿದ್ದಾರೆ. ಅಂದ್ರೆ 9 ಧಾನ್ಯಗಳ ಮಿಶ್ರಣ ಅಂತ ಹೇಳಿಕೊಂಡು ಮಾಡಿದ್ರು, ಅಥವಾ ನವರತ್ನ ಅಂತ ಹೇಳಿ ಮಾಡಿದ್ರು, ಬೇರೆ ಬೇರೆ ಹೆಸರಲ್ಲಿ ಅದು ಜನರಿಗೆ ತಲುಪಿದೆ. ಯಾವುದೇ ಒಂದು ಪಶು ಆಹಾರ ಒಳ್ಳೆ ರೀತಿಯಲ್ಲಿ ಜನರಿಂದ ಆಕ್ಸೆಪ್ಟ್ ಆಗಿ ಫಾಸ್ಟ್ ಮೂವಿಂಗ್ ಆದ ಕೂಡಲೇ ಅದರಲ್ಲಿ ಸ್ಟಾರ್ಟ್ ಆಗುದೇ ಡೂಪ್ಲಿಕೇಟ್ಗಳು. ಅದಕ್ಕೆ ಪಶು ಆಹಾರ ತಯಾರಿಕೆಯನ್ನು ಹೇಗೆ ರೆಡಿ ಇರ್ತಾನ, ಅದರಿಂದ ಮೊದಲು ಅಂಗಡಿಯವರು ರೆಡಿ ಇರ್ತಾರೆ. ಯಾಕಂದ್ರೆ ಆ ಹತ್ತಿರದ ಅಂಗಡಿಯಲ್ಲಿ ನಮ್ಮ ಪಶು ಆಹಾರದ ಮಾರಾಟ ಆಗುವಾಗ
ಈ ಅಂಗಡಿ ಕೇಳೋದಾಗೆ ಆ ಅಂಗಡಿಯಲ್ಲಿ ಮಾರುವಂತ ಅನನ್ಯ ಪೀಡಿತನವರದು ಇದು ನೀವು 50 ರೂಪಾಯಿ ಕಮ್ಮಿ ಮಾಡಿ ನಮಗೆ ಕೊಟ್ಟರೆ ನಿಮಗೆ ಒಳ್ಳೆ ಸೇಲ್ ಮಾಡಿ ಕೊಡ್ತೇನೆ ಅಂತ ಹೇಳ್ತಾನೆ. ಈ 50 ರೂಪಾಯಿ ಕಮ್ಮಿ ಮಾಡಿ ಕೊಟ್ಟ ಕೂಡಲೇ 50 ರೂಪಾಯಿಗೆ ತಕ್ಕದಂತ ಒಂದು ಕಚ್ಚಾ ವಸ್ತುಗಳನ್ನು ಕಮ್ಮಿ ಮಾಡ್ತಾನೆ. ಯಾಕೆಂದ್ರೆ ಸಹಜ ಅದು ಆ 50 ರೂಪಾಯಿ ಕಮ್ಮಿ ಮಾಡಿದ್ದು ಜನರಿಗೆ ಕಾಣ್ತದೆ, ಅಯ್ಯೋ 50 ರೂಪಾಯಿಗೆ ಅವ್ರು ಜಾಸ್ತಿ ತಗೊಳ್ತಿದ್ರಲ್ಲ ಮಾರ್ರೆ. ಯಾಕಂದ್ರೆ ನಿಮಗೆ 1 ಲೀಟರ್ ಹಾಲಿಗೆ 1 ಕುಡ್ತೆ ನೀರು ಸೇರಿಸಿದ್ರೆ ಬೇಗ ಜನರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಅದು ಮುಂದುವರಿದು ಆ ಆಸೆ ಅಲ್ಲಿಂದಾಗಿ 1 ಅಡಿಕೆ ಕದ್ದವ ತೋಟದಿಂದ ಹೋಗ್ತಾನೆ, 2 ಅಡಿ ಕದ್ರು ಹೋಗ್ತಾನೆ ಅವ, 1-2 ಕದ್ದದ್ದು ಗೊತ್ತಾಗಲಿಲ್ಲ ಅಂತ ಹೇಳಿಕೊಂಡು ಮತ್ತೆ ಗೋಣಿ ತಗೊಂಡು ಬರೋದು, ಆಗ ಸಿಕ್ಕಿಬಿಡ್ತಾನೆ. ಹಾಗೆ ಇಲ್ಲಿ ಮನುಷ್ಯರು ಆಗೋದಾಗಿ ಜನರು ಏನಾಗ್ತದೆ, 1 ಲೀಟರ್ಗೆ 1 ಕುಡ್ತೆ ಹಾಕಿದ್ದೇನು ಗೊತ್ತಾಗೋದಿಲ್ಲ, 2 ಕುಡ ಆವಾಗ 1 ಕುಡ್ತೆ ಹಾಕಿದ್ದು ಗೊತ್ತಾಗಲಿಲ್ಲ, ಅವಾಗ ಇವ ಇಡೀ ಪ್ಯೂರ್ ಹಾಲು ಮಾರಿವ ಎಂತ ಆಗ್ತಾನೆ, ಕೈ ಕಲ್ ಬಿಡ್ತಾನೆ, ಓ ದೇವ್ರೆ ಅಲ್ಲಿ ಅವನು 1 ಲೀಟರ್ ಹಾಕಿದ್ದು ಗೊತ್ತಾಗಲಿಲ್ಲಲ್ಲ ಅಂತ. ಒಂದ ಅವನು 1 ಕುಡ್ತೆ ನೀರು ಹಾಕ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಪ್ರಾರಂಭ ಮಾಡಬೇಕು. ಆದ್ರೆ ನಾನು ಅದಕ್ಕೆ ಬಗ್ಗಿದವಲ್ಲ, ಇದನ್ನು ಕಾಂಪಿಟೇಷನ್ ಆಗಿ ಅದನ್ನು ನೋಡಿಕೊಂಡು ಆ 1 ಕುಡ್ತೆ ಪಾಸ್ ಆದ, ಇವ ಇನ್ನೊಂದು ಕಂಪನಿಗೆ ಹೇಳಿದ ನೀನು 2 ಕುಡ್ತೆ ಹಾಕಿ ಮಾಡು ಅಂತ, ಅಂದ್ರೆ ಇನ್ನೊಂದು 50 ರೂಪಾಯಿ ಕಮ್ಮಿ ಮಾಡಿಕೊಡು ನಾನು ವ್ಯಾಪಾರ ಮಾಡ್ತೇನೆ ಅಂತ. ಈ ದೃಷ್ಟಿಯಲ್ಲೇ ನೋಡಿ ಇಳಿದು ಈಗ ಯಾವುದೇ ಒಂದು ವಸ್ತುವಿನ ಒಳ್ಳೆಯ ರೀತಿಯ ಮಾರುಕಟ್ಟೆಗೆ ಜನರು ಅದನ್ನು ಇದು ಮಾಡ್ಲಿಕ್ಕೆ ಬಿಡದಂತ ಈ ಕಾಲ ಯಾವ್ದಂದ್ರೆ ಫಸ್ಟ್ ಆಫ್ ಆಲ್ ಮೀಡಿಯೇಟರ್ಗಳು, ಫೈನಲ್ ಮತ್ತೆ ಈ ಅಲ್ಟಿಮೇಟ್ ಕನ್ಸ್ಯೂಮರ್. ಅಲ್ಟಿಮೇಟ್ ಕನ್ಸ್ಯೂಮರ್ ಗ್ರಹಿಸಿದಾಗಿ ಅದರಲ್ಲಿರುವ ಕಚ್ಚಾ ವಸ್ತುಗಳನ್ನು ಅದರಲ್ಲಿರುವ ಗುಣಗಳನ್ನು ಸ್ವಲ್ಪ ಅಲ್ವಾ ತೊಂದರೆ ಇಲ್ಲ ಅಂತೇಳಿ ಅವನೇ ಸಮಾಧಾನ ಪಟ್ಟುಕೊಳ್ತಾನೆ, ಗೊತ್ತಿರ್ತವನಿಗೆ ಆದ್ರೆ ಸ್ವಲ್ಪ ಅಲ್ವಾ ಅಂತೇಳಿ ಸಮಾಧಾನ. ಆ ಸಮಾಧಾನದಿಂದಾಗಿ ಈ ಮಾರುಕಟ್ಟೆ ಫೇಲ್ ಆದ್ದು. ಅಂತ ಒಂದು ನನ್ನ ಬ್ರ್ಯಾಂಡೆಡ್ ನವಧಾನ್ಯ, ಅದು ಯಾವ ಮನಸ್ಸಲ್ಲಿ ಚೆಂಡೆ ಬ್ರ್ಯಾಂಡ್ ನವಧಾನ್ಯ ಅಂತ ಹೇಳಿದ್ರೆ ಕರ್ನಾಟಕದ ಪ್ರತಿ ಮನೆ ಮನೆಯಲ್ಲಿ ಚೆಂಡೆಯ ಆ ನಿನಾದ ಆ ಸದ್ದು ಒಳಹೊಕ್ಕು ಜನರ ಹೈನುಗಾರರ ಮನೆ ಎರಡೂ ಗೆದ್ದಂತ ನನ್ನ ಪ್ರೊಡಕ್ಟ್ ಫಾಸ್ಟ್ ಪ್ರೊಡಕ್ಟ್. ಹಾಗೆ ಸಿರಿಸಿ ಸಿದ್ದಾಪುರ ಯಲ್ಲಾಪುರಗಳಲ್ಲಿ ಎಲ್ಲಾ ಸೊಸೈಟಿಗಳು ಎಲ್ಲಾ ಸೊಸೈಟಿಗಳು, ಯಾಕಂದ್ರೆ ನಮ್ಮ ಕ್ಯಾಲೆಂಡರ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ, ಸಾಧಾರಣ ಒಂದು 38 ಸೊಸೈಟಿಗಳು ನಮ್ಮ ವಿತರಕರು. ಯಾಕೆಂದರೆ ನಾನು ಫಸ್ಟ್ ಆಫ್ ಆಲ್ ಹೆಚ್ಚಿನ ಪ್ರಿಫರೆನ್ಸ್ ನನ್ನ ಇದರಲ್ಲಿ ನೋಡಿದ್ರೆ ನಿಮಗೆ ಸೊಸೈಟಿಗಳೇ ಕಾಣ್ತದೆ. ಯಾಕಂದ್ರೆ ಸೊಸೈಟಿಗಳಿಂದ ಕೊಟ್ಟರೆ ಏನಾಗ್ತಂದ್ರೆ ಹೈನುಗಾರರಿಗೆ ಆದಷ್ಟು ಕಮ್ಮಿ ರೇಟಲ್ಲಿ ಅದು ತಲುಪ್ತದೆ. ನಮ್ಮ ಉದ್ದೇಶವದು, ಯಾಕೆಂದರೆ ನಾವು ಎಲ್ಲ ಈ ಅಂಗಡಿಯವ್ರ ಹತ್ರ ಕೇಳೋದು ಅದನ್ನೇ, ಆದಷ್ಟು ಕಮ್ಮಿಗೆ ಜನರಿಗೆ ಒಳ್ಳೆಯ ಗುಣಮಟ್ಟದ ಪಶು ಆಹಾರ ಬೇಗ ಬೇಗನೆ ತಲುಪುವ ಹಾಗೆ. ಹಾಗೆ ಸ್ಟಾಕ್ ಮಾಡ್ಲಿಕ್ಕೆ ಬಿಡುದಿಲ್ಲ ನಾನು, ಯಾವುದೇ ಸೊಸೈಟಿಯಲ್ಲಿ ಒಬ್ಬ ಸಪ್ಲೈ ಮಾಡುವ ಲೆಕ್ಕ ಹಾಕೋದಾಗೆ ಕೊಂಡೋಗಿ ಹಾಕಿ 1-2 ತಿಂಗಳಿಗೆ ಬೇಕಷ್ಟು ಹಾಕಿದ್ರೆ ನನ್ನ ಟ್ರಾನ್ಸ್ಪೋರ್ಟೇಷನ್ ಉಳಿಯುತ್ತಲ್ಲ ಅಂತ ಲೆಕ್ಕ ಹಾಕ್ತೇನೆ. ನಾನು ಹಾಗೆಲ್ಲ ಒಂದು 20-25 ದಿವಸ ಒಳಗೆ ಅಲ್ಲಿ ಕಂಪಲ್ಸರಿ ಖಾಲಿ ಆಗಲೇಬೇಕು, ಅದು ಹೈನುಗಾರ ಕೂಡ ಉಪಯೋಗಿಸಿ ಆಗಿರಬೇಕು 1 ತಿಂಗಳೊಳಗೆ. ಅಂತ ಪ್ರಾಡಕ್ಟೇ ನಮ್ದು ಫಾಸ್ಟ್ ಮೂವಿಂಗ್ ಆಗಬೇಕು, ಅದು ಸ್ಟಾಕ್ ಆಗಿರಬಾರದು, ಸ್ಟಾಕ್ ಆಗಿದ್ದ ಕೂಡಲೇ ಮತ್ತೆ ಅದರದ್ದು ತೊಂದರೆ ಆಗಬಾರದು ಅಂತ ಹೇಳೋ ದೃಷ್ಟಿಯಲ್ಲಿ ನಮಗೆ ಸ್ವಲ್ಪ ತೊಂದರೆ ಆದರೂ ನಾವು ಅದನ್ನು ಸಹಿಸಿಕೊಂಡು, ಯಾಕಂದ್ರೆ ಫಸ್ಟ್ಗೆ ತೊಂದರೆ ಆದರೂ ಮುಂದೆ ನಾವು ಸಕ್ಸಸ್ ಆಗ್ತೇವೆ. ಯಾಕಂದ್ರೆ 1 ಇದ್ದವ 2 ಆಗ್ತಾನೆ, 2 ಇದ್ದವ 4 ಆಗಿಕೊಂಡು, 4 ಇದ್ದವ 8 ಆಗಿಕೊಂಡು ಮಲ್ಟಿಪಲ್ ಆಗಿಕೊಂಡು ಹೋದಾಗೆ ನಮಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ನಾವು ಕಸ್ಟಮರನ್ನು ರೀಚ್ ಆಗ್ಲಿಕ್ಕೆ ಆಗದ ಕೆಲವು ತೊಂದರೆಗಳು ಹೊರತು ಕಸ್ಟಮರು ನಮ್ದು ಬೇಡ ಅಂತ ಹೇಳಿ ಎಲ್ಲಿಯೂ ಹೇಳಿದ್ದಿಲ್ಲ. ಅದಷ್ಟು ನಾನು ಖಡಾಖಂಡಿತವಾಗಿ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ರೇಟ್ ಎಲ್ಲ ಹೇಗೆ ಅದರದ್ದು ಬ್ಯಾಗಿಗೆ ರೇಟು? ಈಗ ನಮ್ದು ಉಳಿದವರಿಗೆ ಕಂಪೇರ್ ಮಾಡ್ರೆ, ನಾನು ಫಸ್ಟ್ ಆಫ್ ಆಲ್ ಯಾವುದೇ ಅಂಗಡಿಯವನ ಹತ್ರ ಆಗ್ಲಿ ಈಗ ನಿಮ್ಮ ಹತ್ರ ಆದ್ರೆ ಹೇಳೋದು, ರೇಟ್ ಅನ್ನು ಕಂಪೇರ್ ಮಾಡಬೇಡಿ, ನಿಮ್ಮ ಗುಣಮಟ್ಟ ಹೇಗೆ ಅಂತ ಕೇಳಿ. ಯಾಕಂದ್ರೆ ಇಲ್ಲಿ ಆಗುದೇ ಹಾಗೆ, ಎಲ್ರೂ ಕೇಳುದು ಸಹಜವಾಗಿ. ಒಂದು ಪಾಯಿಂಟ್ ಬರುದು, ನಾನು ಮೊದಲು ಹೇಳಿದಲ್ಲ ನಿಮಗೆ, ಹಿಂಡಿ ಹಾಕಿದ್ರೆ ಹಾಲೆಷ್ಟು ಬರ್ತದೆ? ಅದು ತಪ್ಪು, ಆ ಕ್ವಶನೇ ಒಂದು ತಪ್ಪು. ಯಾಕೆಂದ್ರೆ ಹಿಂಡಿ ಹಾಕಿದ್ರೆ ಹಾಲು ಹೇಗೆ ಬರ್ತದೆ? ದನ ಒಳ್ಳೇದಾದ್ರೆ ಬರ್ತದೆ, ಈ ಹಸು ಒಳ್ಳೇದಾಗ್ತದೆ ಅಂತ ಕೇಳುವವರು ಯಾರು ಇಲ್ಲ. ಅಲ್ಲೇ ಆಗುವ ದೋಷ, ಮೂಲತಃ ಕೇಳದಂತ ಹಾಲೆಷ್ಟು ಬರ್ತದೆ. ಹಾಲು ಬರುವುದಿಲ್ಲಿಂದ ಈಗ ನಿಮಗೆ ಒಂದು ಒಂದು ಕಬ್ಬನ್ನು ಕೊಟ್ರೆ ಮಿಷಿನಿಗೆ ಕೊಡ್ತೀರಿ ನೀವು, ಕಬ್ಬಿನ ಹಾಲು ಎಷ್ಟು ಬರ್ತದೆ ಕೇಳಿ? ಯಾಕಂದ್ರೆ ಮಿಷಿನ್ ನಿಮ್ಗೆ ತಿನ್ನೋದಿಲ್ಲ, ಅದಕ್ಕೆ ಲೈಫ್ ಇಲ್ಲ, ಅದಕ್ಕೆ ಜೀವ ಇಲ್ಲ. ಅದು ಇವತ್ತು ಕೊಟ್ಟ ಕಬ್ಬಿನ ನೀರು, ಅದರಲ್ಲಿ ಎಷ್ಟು ಕಬ್ಬಲ್ಲಿ ಹಾಲು ಉಂಟು ಅದನ್ನು ಪೂರ್ತಿ ಹಿಂಡಿ ಹೊರ ಕೊಡಬೇಕಾದ ಕೆಲಸ ಯಾರದು? ಮಿಷಿನ್ ಇದು. ಹಸು ಹಾಗಲ್ಲ, ಹಸು ಅಂದ್ರೆ ಅದು ಪ್ರಾಣಿ ನಮ್ಮಗೆ, ಅದು ಹಸು ಅಂದ್ರೆ ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ದೇವರು. ಅದಕ್ಕೆ ಕೊಡುವಂತಹ ಆಹಾರ ಒಳ್ಳೆದಿದ್ರೆ ಖಂಡಿತ ಅದು ಹಾಲು, ಖಂಡಿತ ಅದು 5 ಪೈಸೆ ಇಟ್ಟುಕೊಳ್ಳಿಲ್ಲ. ಮನುಷ್ಯ ಆದ್ರೂ ನೀವು ಲೆಕ್ಕ ಹಾಕ್ಬೋದು, ನಿಮಗೆ ಕೊಟ್ಟಂತ ದುಡ್ಡಲ್ಲಿ ಇದರಲ್ಲಿ ನಾನು ಎಷ್ಟು ಹೊಡಿಬಹುದು ಅಂತ ಲೆಕ್ಕ ಹಾಕ್ಬೋದು. ಅದಕ್ಕೆ ಕೊಟ್ಟ ಆಹಾರದಲ್ಲಿ ನಿಸ್ವಾರ್ಥವಾಗಿ ತನ್ನ ಶರೀರವನ್ನು ಮೇಂಟೆನೆನ್ಸ್ ಬಿಟ್ರೆ ಉಳಿದದ್ದನ್ನು ಪೂರ್ತಿ ಕೊಡುವಂತದ್ದು ಅದು, ಅದರ ಕರುವಿಗಿರ್ಲಿ ನೀವು ಸಾಕಿದ ದನಿಗಿರ್ಲಿ ಅದು ಪೂರ್ತಿ ಕೊಡುವಂತದ್ದು ಅಂದ್ರೆ ಹಸುವೆ. ಹಾಗಾಗಿ ಖಂಡಿತವಾಗಿ ನೀವು ಅದಕ್ಕೆ ಕೇಳಬೇಕಾದ ಯಾವ್ದ್ರ ಗುಣಮಟ್ಟ, ನಿಮ್ಮ ಪಶು ಆಹಾರ ಯಾವ ಗುಣಮಟ್ಟ ಇದೆ, ಆ ಗುಣಮಟ್ಟಕ್ಕೆ ತಕ್ಕ ರೇಟ್ ಇದೆಯಾ ಅಂತ ಕೇಳಿ. ಯಾಕೆಂದ್ರೆ ಇವತ್ತು ಟಾಟಾದ ಒಂದು ಸ್ಟೀಲು, ನಿಮ್ಮ ಆರ್ಡಿನರಿ ಬೇಕಾದ ಕಚಡ ಸ್ಟೀಲು,
ಅದಕ್ಕೆ ಕಂಪೇರ್ ಮಾಡ್ಲಿಕ್ಕಿಲ್ಲ. ಸ್ಟೀಲಿಗೆ ರೇಟ್ ಎಷ್ಟು ಕೇಳಿ ನೀವು, 50 ರೂಪಾಯಿಗೆ ಸಿಗ್ತದೆ. ಟಾಟಾದವ 80 ರೂಪಾಯಿ 90 ರೂಪಾಯಿಗೆ ಮಾರ್ತಾನೆ. ಹೇಗೆ ಮಾರ್ತಾನೆ? ಅದಾ ಕ್ವಾಲಿಟಿ. ನಿಮಗೆ ಟಾಟಾ ಸ್ಟೀಲು 100 ವರ್ಷ ಆದರೆ ಏನಾಗೋದಿಲ್ಲ, ಇದು 3 ವರ್ಷದಲ್ಲೇ ಸ್ಟಾರ್ಟ್ ಆಗ್ತದೆ ನಿಮಗೆ ರಸ್ಟ್ ಬರಲಿಕ್ಕೆ. ಹಾಗೆ ಒಮ್ಮೆ ಕ್ಷಣಿಕವಾದಂತಹ ತೃಪ್ತಿಗೆ ಮನುಷ್ಯ ಮಾರು ಹೋಗದೆ ಅದರ ಗುಣಮಟ್ಟವನ್ನು ಕಂಪೇರ್ ಮಾಡಿ, ಆ ಗುಣಮಟ್ಟಕ್ಕೆ ತಕ್ಕ ನಮ್ಮ ರೇಟ್ ಇದೆಯಾ ಅದನ್ನು ಕಂಪೇರ್ ಮಾಡಿ. ರೇಟ್ ಇಸ್ ದ ಸೆಕೆಂಡ್ರಿ, ಫಸ್ಟ್ ಪ್ರಿಫರೆನ್ಸ್ ಫಾರ್ ದ ಕ್ವಾಲಿಟಿ. ಕ್ವಾಲಿಟಿ ಇಸ್ ದ ಮೋಟೋ. ಕ್ವಾಲಿಟಿ ಒಳ್ಳೇದುಂಟ ನಿಮಗೆ ಖಂಡಿತ ಅದರ ಆ ಕ್ವಾಲಿಟಿಗೆ ಆ ರೇಟ್ ಅನ್ನು ಕಂಪೇರ್ ಮಾಡಿದ್ರೆ ಅವನು ಸಕ್ಸಸ್ ಆಗ್ತಾನೆ, ನಮ್ಮ ಉದ್ದೇಶವು ಈಡೇರಿದಾಗ ಆಗ್ತದೆ. ಸೊ ಇದೆಲ್ಲ ಒಂದು ಇದರಲ್ಲಿ ನಿಮ್ಮ ಮೂಲಕವಾಗಿ ನೀವು ಕೇಳಿದ ಕ್ವಶನ್ಗೆ ಉತ್ತರ ಕೊಟ್ಟಿದ್ದೇನೆ. ಇದೆಲ್ಲ ಜನರಿಗೆ ತಲುಪಿದ್ರೆ ನನಗೂ ಖುಷಿ. ನಾವು ನಂಬಿದಂತ ಈ ಒಂದು ಪಶುಗಳ ಈ ಸೇವೆಯಲ್ಲಿ ನಾವು ಕೂಡ ಇನ್ನೂ ಜನರಿಗೆ ರೀಚ್ ಆದಾಗ ಆಗ್ತದೆ. ಯಾಕಂದ್ರೆ ನಾವು ನಮ್ಮ ಸಾಧ್ಯದಷ್ಟು ನಮಗೆ ವ್ಯಾಪಾರದಲ್ಲಿ ತೃಪ್ತಿ ಇದೆ, ಏನು ಇದಿಲ್ಲ. ಇಷ್ಟು ವರ್ಷದಲ್ಲಿ ನಾವು ಸಾಧಿಸಿದ್ದು. ಆದ್ರೆ ಏನಂದ್ರೆ ಪ್ರತಿ ಊರಲ್ಲಿಯೂ ಇನ್ನಷ್ಟು ಜನರಿಗೆ ನಮ್ಮ ಒಳ್ಳೆ ಗುಣಮಟ್ಟದ ಪಶು ಆಹಾರ ತಲುಪಿದ್ರೆ ಅದು ನಮಗೆ ಖುಷಿ ಅಂತ ಹೇಳೋದಷ್ಟೇ ಇಲ್ಲ. ನಾವು ಈ ವ್ಯಾಪಾರಕ್ಕೆ ಬಂದಿದ್ದೇವೆ ಹೊರತು ನಮ್ಮ ಉದ್ದೇಶ ಪುನಃ ನನಗಿಂದಷ್ಟು ಜಾಸ್ತಿ ಆಗಬೇಕು ಅಂತ ಹೇಳೋದಷ್ಟೇ ಇಲ್ಲ. ಅಂತ ಒಂದು ಈ ಸಂದರ್ಭದಲ್ಲಿ ಗೋವಿಗೆ ನಾವು ನಮಿಸ್ತಾ ನಿಮ್ಮೊಟ್ಟಿಗೆ ಮಾತಾಡಿದ್ದು ನಮಗೆ ಒಂದು ರೀತಿಯ ಈ ಸಂದೇಶ ಜನರಿಗೆ ತಲುಪಿದ್ರೆ ನಮಗೆ ಸಂತೋಷ. ಒಂದೇ ಗೋ ಮಾತರಂ. ಹಾಗೆ ಧನ್ಯವಾದಗಳು ಸರ್, ಹೈನುಗಾರಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟದಕ್ಕೆ. ಹಾಗೆ ನಮ್ಮ ಜನರು ಇದನ್ನು ನೋಡಿ ಪರ್ಚೇಸ್ ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು. ಧನ್ಯವಾದ, ನಮಸ್ತೆ. ನೋಡಿ ಗೈಸ್, ಈಗ ನಮ್ಮ ಜೊತೆ ಚೊಕ್ಕಾಡಿ ಲ್ಯಾಂಪ್ ಸೊಸೈಟಿ ಎಂಪ್ಲಾಯಿ ಅವರು ಇದ್ದಾರೆ. ಹಾಗೆ ನೀವು ಇಲ್ಲಿ ಅನನ್ಯ ಫೀಡ್ಸ್ ತಗೊಂಡಿದ್ದೀರಾ ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ? ಈಗ ತಗೊಂಡಿದ್ದೇವೆ. ನಮಗೆ ಗಣೇಶನ್ ಅವರು ಬಂದು ಈಗ ಪರಿಚಯ ಮಾಡಿದ್ರು ಗಣೇಶ್ ಕುಲಕರ್ಣಿ. ಹಾಗೆ ಇವತ್ತು ಬಂದು ಎಂ ಡಿ ಕೂಡ ಬಂದು ನಮ್ಮ ಹತ್ರ ಮಾತಾಡಿದ್ರು. ಅದೇ ನಾವು ಮಾತಾಡಿದ್ದೇವೆ ಅವರೊಟ್ಟಿ. ಹಾಗೆ ಇಲ್ಲಿ ತುಂಬಾ ಜನ ಬೇಡಿಕೆ ಉಂಟು ಉಂಟು ಹೈನುಗಾರಿಕೆ ಮಾಡುವವರು ತುಂಬಾ ಜನ ಇದ್ದಾರೆ. ಹಾಗೆ ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಇದು ಬರ್ಬೋದು ಅಂತ ತಿಳ್ಕೊಂಡಿದ್ದೇವೆ ಫಲಿತಾಂಶ. ಹಾಗೆ ಎಲ್ಲ ಜನರ ಹತ್ರ ಸಪೋರ್ಟ್ ಕೇಳ್ತಿದ್ದೀರಾ ಪ್ರಾಡಕ್ಟ್ ತಗೊಳ್ಳಿ ಅಂತ? ಹಾಗೆ ನಮ್ಮ ಮುಂಡುಕಾರ ಸೊಸೈಟಿಯಲ್ಲಿ ಉಂಟು, ಕುಕ್ಕುಜಕ್ಕದಲ್ಲಿ ಕೂಡ ಸಿಗ್ತಾ ಉಂಟು, ಕುಕ್ಕುಜಕ್ಕ ಸೊಸೈಟಿ ಉಂಟು. ಹಾಗೆ ಹಾಗೆ ನಮ್ಮಲ್ಲಿ ಕೂಡ ಉಂಟು. ಆದಷ್ಟು ಜನರು ಬಂದು ಎಲ್ಲ ತಗೊಂಡು ಎಲ್ಲ ಪ್ರಾಡಕ್ಟ್ ತಗೊಂಡು ಎಲ್ಲ ಪ್ರಾಡಕ್ಟ್ ಉಂಟು. ಅನನ್ಯ ನವಧಾನ್ಯ ಗೋಲ್ಡ್ ಮತ್ತೆ ಜೋಳಬೂಸ ಎಲ್ಲ ಉಂಟು. ಎಲ್ಲ ಉಂಟು. ಹಾಗೆ ಪಿಟ್ಟೆ ಬಂಡಿ ಇದೆಲ್ಲ ಸಿಗ್ತದೆ. ಹಾಗೆ ಥ್ಯಾಂಕ್ ಯು. ಹಲೋ ಗಾಯ್ಸ್, ಈ ವ್ಲಾಗ್ ನನ್ನ ಟೈಮ್ ಅಂತ. ಹಾಗೆ ಯಾವ ರೀತಿ ಎಲ್ಲ ಅವರು ನಿಮಗೆ ಮಾಹಿತಿ ಕೊಟ್ಟರು ಅಂತ ನೋಡಿದ್ರಲ್ಲ ಹೈನುಗಾರಿಕೆ ಬಗ್ಗೆ. ಹಾಗೆ ಇನ್ನೊಂದ್ಸರ್ತಿ ಅವರ ಫ್ಯಾಕ್ಟ್ರಿಗೆ ಹೋಗುವ, ಅಲ್ಲಿ ಯಾವ ರೀತಿಯಾಗಿ ಪ್ರೊಡಕ್ಷನ್ ಆಗ್ತದೆ ತೋರಿಸು. ಹಾಗೆ ಎಲ್ಲರಿಗೆ ಬಾಯ್. ಹಾಗೆ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.